ಎಫೆಸದವರಿಗೆ ಬರೆದ ಪತ್ರಿಕೆ 6:10 ನೋಡ್ರಿ. ಅದೇ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಕನ್ನಡದಲ್ಲಿ ಹೇಳ್ತಾ ಇದೆ, ಕರ್ತನನ್ನು ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಹಾಲೆಲೂಯ. ಯಾಕೆ ವಾಕ್ಯ ಬಂದು ಈ ರೀತಿಯಾಗಿ ಪವಿತ್ರಾತ್ಮನು ಪರಿಶುದ್ಧ ಪೌಲನ ಮುಖಾಂತರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ಅದ್ರ ಕೆಳಗಡೆ ವಾಕ್ಯಗಳು ಹೇಳಲ್ಪಡ್ತಾ ಇದೆ. 11 ವಾಕ್ಯ ನೋಡ್ರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಬೇಕು. ಹಾಲೆಲೂಯ. ನೋಡ್ರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನ ಧರಿಸ್ಕೊಳ್ರಿ. 12 ವಾಕ್ಯ ಹೇಳ್ತಾ ಇದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಓಡಾಡುವವರಾಗಿದ್ದೇವೆ. ಸೊ ದೇವ ಜನರೇ, ಸಭೆಯು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತಾಗಿದೆ. ಸಭೆಯು ದೇವರ ಶಕ್ತಿಯಲ್ಲೂ ಮತ್ತು ದೇವರಲ್ಲೂ ಬಲವನ್ನು ಹೊಂದ್ಕೊಳ್ಬೇಕಾಗಿದೆ. ಯಾಕೋಸ್ಕರ ಅಂತ ಹೇಳಿದ್ರೆ, ಸೈತಾನನ ತಂತ್ರೋಪಾಯಗಳು ಬಹಳಷ್ಟಿದೆ. ಸೈತಾನನು ಬಂದು ತಂತ್ರಗಳನ್ನು ಅವನು ಮಾಡುವ ಆತನು. ಓಕೆ, ಸೈತಾನನ ತಂತ್ರಗಳನ್ನು ಎದುರಿಸಿ ನಿಲ್ಲಬೇಕಂತ ಹೇಳಿದ್ರೆ ನೀವು ಕರ್ತನಲ್ಲೂ ಆತನ ಅತ್ಯಧಿಕವಾದಂಥ ಶಕ್ತಿಯಲ್ಲೂ ನೀವು ಬಲಗೊಳ್ಳಬೇಕಾಗಿದೆ. ವಾಕ್ಯ ಹೇಳ್ತಾ ಇದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಮಾಂಸದೋಡು ರಕ್ತದೋಡು ಎಂಗಳಿಗೆ ಹೋರಾಟವಿಲ್ಲ, ಮಾಂಸದೊಂದಿಗೆ ರಕ್ತದೊಂದಿಗಲ್ಲ ನಮಗಿರೋ ಹೋರಾಟ. ನಮಗಿರುವಂಥದ್ದು ಬಂದು ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಹೋರಾಟ ಇದೆ, ಪ್ರತಿಯೊಂದು ಕುಟುಂಬಗಳಿಗೂ ಹೋರಾಡ್ತಾನೆ ಸೈತಾನನು. ನಿಮಗೆ ವಿರುದ್ಧವಾಗಿ, ನಿಮ್ಮ ಕೆಲಸಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಮನೆಗೆ, ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಿಗೆ ವಿರುದ್ಧವಾಗಿ ಸೈತಾನನು ಹೋರಾಡುವಂಥ ಸಮಯದಲ್ಲಿ ನೀವು ತಿಳಿದಿರಬೇಕಾಗಿದೆ. ಸಭೆ ದೇವರ ಶಕ್ತಿಯಲ್ಲಿ ಬಲ ಹೊಂದಬೇಕಾಗಿದೆ. ಹಾಲೆಲೂಯ, ಆಮೇನ್. ಸೈತಾನನ ಶಕ್ತಿಗಳನ್ನು ಮುರಿದಾಕಲು ದೇವರ ಶಕ್ತಿ ಒಂದೇ ಆಗಿದೆ, ಸೈತಾನನಿಗೆ ವಿರುದ್ಧವಾಗಿ ನಿಲ್ಲುವಂಥದ್ದು. ಸೈತಾನನ ಅಷ್ಟು ತಂತ್ರೋಪಾಯಗಳನ್ನು ಮುರಿದಾಕುವಂಥದ್ದು, ಪಿಸಾಸುಡಿಯ 10 ತಂತ್ರಗಳೇ ಮುರಿದು ಪೋಡಿಗಿರೋದು ಕರ್ತರುಡಿಯ ವಲ್ಲಮೆ, ಅವರುಡಿಯ ಬೆಲನ್. ಹಾಲೆಲೂಯ, ಅವರುಡಿಯ ಕೃಪೆ. ದೇವರು ತನ್ನ ಜನಗಳ ಮುಖಾಂತರ ಸೈತಾನನ ಬಲಗಳನ್ನು, ಕ್ರಿಯೆಗಳನ್ನು ದೇವರು ಮುರಿಯುವವರಾಗಿದ್ದಾರೆ. ಹಾಲೆಲೂಯ. ಕೆಲವೊಂದು ಸಮಯದಲ್ಲಿ ನಿಮ್ಮ ವಿಶ್ವಾಸ ಜೀವಿತವನ್ನು ಕೆಡಿಸೋದಕ್ಕೋಸ್ಕರ ಸೈತಾನ್ ನೋಡ್ತಾನೆ. ನಿಮ್ಮ ಆತ್ಮಿಕನ್ನು ಕೆಡಿಸ್ಲಿಕ್ಕೆ, ನಿಮ್ಮ ಪರಿಶುದ್ಧತೆಯನ್ನು ಕೆಡಿಸ್ಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡ್ಲಿಕ್ಕೆ ನೋಡ್ತಾನೆ, ನಿಮ್ಮ ಕುಟುಂಬಗಳನ್ನು ಹಾಳು ಮಾಡುವಂತ ನೋಡ್ತಾನೆ, ನಿಮ್ಮ ಜೀವಿತವನ್ನು ಹಾಳು ಮಾಡ್ಲಿಕ್ಕೆ ನೋಡ್ತಾನೆ, ನಿಮ್ಮ ವಿಶ್ವಾಸ ಜೀವಿತವನ್ನು ಪರಿಶುದ್ಧತೆಯನ್ನು ಹಾಳು ಮಾಡ್ಲಿಕ್ಕೋಸ್ಕರ ಸೈತಾನನ್ನು ನೋಡ್ತಾನೆ, ನಿಮ್ಮ ಭಕ್ತಿಯನ್ನು ವೈರಾಗ್ಯವನ್ನು ನಿಮ್ಮನ್ನು ಹಾಳು ಮಾಡ್ಲಿಕ್ಕೋಸ್ಕರ ಅವನು ನೋಡುವಂಥ ಸಮಯದಲ್ಲಿ ಸಭೆ ಯಾವತ್ತೂ ಸಹ ಮರಿಬಾರ್ದು. ಶಕ್ತಿಯೊಂದಿಗೆ ಜೀವಿಸೋದನ್ನು, ಶಕ್ತಿಯೊಂದಿಗೆ ಪ್ರಾರ್ಥಿಸೋದನ್ನು, ನಿಮ್ಮ ಸುಮ್ಮನೆ ಏನೋ ಒಂದು ಪ್ರಾರ್ಥನೆ ಮಾಡೋದ್ರಲ್ಲಿ ಶಕ್ತಿ ಇಲ್ಲ. ನೀವು ತಿಳ್ಕೊಳ್ರಿ, ಸಭೆ ಶಕ್ತಿಯೊಂದಿಗೆ ಎದ್ದೇಳ್ಬೇಕಾಗಿದೆ. ಆಮೇನ್. ನಿಮ್ಮ ಕುಟುಂಬ ಶಕ್ತಿಯೊಂದಿಗೆ ಎದ್ದೇಳ್ಬೇಕು. ಪ್ರತಿ ಒಂದು ದಿನ ಆತ್ಮ ಭರಿತರಾಗಿ ನೀವು ತುಂಬಲ್ಪಡಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಹಾಲೆಲೂಯ. ಯಾಕಂದ್ರೆ ನಮಗಿರುವಂಥ ಹೋರಾಟ ಸತ್ಯವೇದದಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ, ಆಮೇನ್, ಈ ಲೋಕದ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವಂಥ ನೋಡ್ರಿ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಾಲೆಲೂಯ, ಆಮೇನ್. ನೋಡ್ರಿ, ಸೈತಾನನು ಒಬ್ಬ ಬಲಿಷ್ಠನಾಗಿದ್ದಾನೆ. ಸೊ ಆ ಬಲಿಷ್ಠನ ಬಲಗಳನ್ನು ಮುರಿಯೋಕ್ಕೋಸ್ಕರ ದೇವರ ಬಲ ನಮಗೆ ಬೇಕಾಗಿದೆ. ಆಮೇನ್. ದೇವರ ಬಲಕ್ಕೆ ಅವನು ಮ್ಯಾಚ್ ಅಲ್ಲ, ದೇವರ ಬಲಕ್ಕೆ ಅವನು ಮ್ಯಾಚ್ ಅಲ್ಲ. ಸೊ ಎವಳಕ್ಕೆ ಎವಳನ್ನು ಕರ್ತೃಡಿಯ ಬಲ ಮೇಲೆ ನಿರಪ್ಪ ಪಡ್ರಿಂಗ್ಲೋ ಅವಳಕ್ಕೆ ಅವಳ ಒಂದು ಉಂಗಳಕ್ಕೆ ಮುಂಭಾಗ ನಿರ್ಕವೇ ಮುಡಿಯಾದು. ಸೈತಾನ ನಿಲ್ಲಕ್ಕೆ ಸಾಧ್ಯವಿಲ್ಲ. ಶೋಧನೆಗಳನ್ನ ತೆಗೆದುಕೊಂಡು ಬಂದು ಕುಟುಂಬಗಳನ್ನು ಹಾಳು ಮಾಡೋದು, ಜೀವಿತಗಳನ್ನು ಹಾಳು ಮಾಡೋದು, ನಿಮ್ಗೆ ಬರುವಂಥ ಆಶೀರ್ವಾದಗಳನ್ನ ತಡೆ ಹಿಡಿಯೋದು ಅವನ ಕೆಲಸವಾಗಿದೆ. ಅದರಿಂದ ಸಭೆ ಯಾವತ್ತೂ ತಿಳಿದಿರಬೇಕಾಗಿದೆ, ಶಕ್ತಿಯೊಂದಿಗೆ ತುಂಬಲ್ಪಡೋದು. ಹಾಲೆಲೂಯ. ಯೇಸು ಸ್ವಾಮಿ ಭೂಮಿಯಲ್ಲಿ ಇರಬೇಕಾದ್ರೆ ಆತನು ಪ್ರತಿಯೊಂದು ಸಾರಿ ಶಕ್ತಿಯೊಂದಿಗೆ ಆತನು ತುಂಬಲ್ಪಟ್ಟಿದ್ರು. ಆಮೇನ್. ಶಕ್ತಿಯೊಂದಿಗೆ ಭೂಮಿಯಲ್ಲಿ ಆತನು ತುಂಬಲ್ಪಟ್ಟಿದ್ರು. ಆತನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ನೋಡ್ರಿ ಕಾಡಿಗೆ ಬಂದು ಅಡವಿಗೋದ್ರು. ಯೇಸು ಸ್ವಾಮಿ 40 ಉಪವಾಸದ ನಂತರ ಶಕ್ತಿಯೊಂದಿಗೆ ಆ ಸ್ಥಳದಲ್ಲಿ ಬಂದು ಇಳಿದ್ಬಿಟ್ಟು ಬಂದರು. ಹಾಲೆಲೂಯ. ಸೊ ಅಂದರೆ ಯೇಸು ಸ್ವಾಮಿ ಭೂಮಿಯಲ್ಲಿ ಜೀವಿಸುವಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾರೆ, ದೇವರ ಆತ್ಮವು ಕರ್ತನ ಆತ್ಮ ನನ್ನ ಮೇಲಿದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೋಸ್ಕರ ನನಗೆ ಅಭಿಷೇಕ ಮಾಡಿದ್ದಾರೆ. ಹಾಲೆಲೂಯ, ಯೇಸು ಸ್ವಾಮಿ ಹೇಳ್ತಾ ಇರೋದು. ಸೊ ಆ ರೀತಿಯಾಗಿ ಇರಬೇಕಾದ್ರೆ ಭೂಮಿಯಲ್ಲಿ ಆತನು ಸೇವೆ ಮಾಡುವಂಥ ಸಮಯದಲ್ಲಿ ಅಪೊಸ್ತಲರ 10:38 38ನೇ ವಾಕ್ಯ ಹೇಳ್ತಾ ಇದೆ, ದೇವರ ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಶಕ್ತಿಯಿಂದಲೂ ಆತನು ತುಂಬಿಸಿದ್ರಂತೆ. ಹಾಲೆಲೂಯ, ಆಮೇನ್. ದೇವರು ಯೇಸುವಿನ ಸಂಗಡ ಇದ್ದುದರಿಂದ ಆತನು ಎಲ್ಲರಿಗೂ ಗುಣಪಡಿಸುತ್ತಾ ಸೈತಾನಿಂದ ಬಾಧಿಸುತ್ತಿರುವವರನ್ನು ಗುಣಪಡಿಸುತ್ತಾ ಸಂಚರಿಸ್ತಾ ಇದ್ರು. ಎಲ್ರಿಗೂ ಪ್ರತಿಯೊಬ್ಬರಿಗೂ ಉಪಕಾರಗಳನ್ನ ಮಾಡ್ತಾ ಇದ್ರು.
ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಹೇಳ್ತಾ ಇದೆ, ದೇವರಾತ್ಮನ ಶಕ್ತಿಯಿಂದಲೇ ಬಲದಿಂದಲೇ ನಾನು ದುರಾತ್ಮಗಳನ್ನ ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ. ಸೊ ನಿಮ್ಮ ಜೀವಿತದಲ್ಲಿ ತಿಳ್ಕೊಳ್ರಿ, ನೀವು ದುರಾತ್ಮಗಳನ್ನ ಓಡಿಸ್ಬೇಕಂತ ಹೇಳಿದ್ರೆ ಒಂದೊಂದು ದಿನ ನಿಮಗೆ ವಿರುದ್ಧವಾಗಿ, ನಿಮ್ಮ ಮಕ್ಕಳಿಗೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಜೀವಿತಕ್ಕೆ ವಿರುದ್ಧವಾಗಿ, ನಿಮ್ಮ ಕೆಲಸಗಳು, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಸೇವೆ, ನಿಮ್ಮ ಆತ್ಮಿಕತೆ, ಪರಿಶುದ್ಧತೆ, ನಿಮ್ಮ ಜೀವ, ನಿಮ್ಮ ಭಯಭಕ್ ನಿಮ್ಮ ಕುಟುಂಬ, ನಿಮ್ಮಲ್ಲಿರುವಂಥ ಪ್ರತಿಯೊಂದಕ್ಕೂ ವಿರುದ್ಧವಾಗಿ ನೀವು ಎದ್ದೇಳ್ಬೇಕಂತ ಹೇಳಿದ್ರೆ, ಹೋರಾಡುವಂಥ ಈ ಕ್ರಿಯೆಗಳಿಗೆ ವಿರುದ್ಧವಾಗಿ ಎದ್ದೇಳ್ಬೇಕಂತ ಹೇಳಿದ್ರೆ ದೇವರ ಶಕ್ತಿಯೊಂದಿಗೆ ನೀವು ತುಂಬಲ್ಪಡಬೇಕು. ಹಾಲೆಲೂಯಾ. ಸಾಧಾರಣವಾದಂಥ ಪ್ರಾರ್ಥನೆ, ಸಾಧಾರಣವಾದಂಥ ಆತ್ಮೀಕತೆ ನಮ್ಮ ಜೀವಿತದಲ್ಲಿ ಯಾವತ್ತೂ ಸೈತಾನ ಜಯಿಸೋದಿಲ್ಲ. ಶಕ್ತಿಯೊಂದಿಗೆ ತುಂಬಲ್ಪಟ್ಟು ಒಂದೊಂದು ದಿನ ಆತ್ಮಭರಿತರಾಗಿ ಪ್ರಾರ್ಥಿಸುವಂಥ ವೇಳೆಯಲ್ಲಿ ಅವನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು, ಅವನ ಪ್ರತಿಯೊಂದು ಆಲೋಚನೆಗಳನ್ನು, ಪ್ರತಿಯೊಂದು ಪ್ಲ್ಯಾನ್ಗಳನ್ನು ದೇವರಾತ್ಮನ ಶಕ್ತಿ ಮುಖಾಂತರ ಮುರಿಯೋದಾಗಿದೆ. ಹಾಲೆಲೂಯಾ. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಒಂದು ಕಾರ್ಯಗಳಾಗಿದೆ. ಸೊ ಯೇಸು ಸ್ವಾಮಿ ಮಾತ್ರ ಅಲ್ಲ, ಅಪೋಸ್ತಲರು ಭೂಮಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಅವರು 2ನೇ ಅಧ್ಯಾಯದಲ್ಲಿ ಅಪೋಸ್ತಲರು ಹೇಳ್ತಾ ಇದೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದ್ಕೊಂಡ್ರು ಅವರು, ಪ್ರತಿಯೊಬ್ಬರು ಅಭಿಷೇಕದಿಂದ ತುಂಬವರಾದರು. 3ನೇ ಅಧ್ಯಾಯದಿಂದಲೇ ಅಪೋಸ್ತಲರಲ್ಲಿ ನೋಡ್ರಿ, 3ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಅವರೆಲ್ಲರೂ ಶಕ್ತಿಯೊಂದಿಗೆ ಸೇವೆ ಮಾಡಲು ಬಂದು ಪ್ರಾರಂಭಿಸಿದ್ರು, ಶಕ್ತಿಯೊಂದಿಗೆ ಜೀವಿಸಲು ಪ್ರಾರಂಭಿಸಿದ್ರು. ಆದಿ ಸಭೆಗಳಲ್ಲಿ ಅವರೆಲ್ಲರೂ ಕೂಡಿ ಕೂಡಿ ಬರ್ತಾ ಇದ್ರು, ಏಕಮನಸ್ಸಿನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ಅಭಿಷೇಕವನ್ನು ಹೊಂದ್ಕೊಂಡಿದ್ದಾರೆ. ಹಾಲೆಲೂಯಾ. ಸೋ ದೇವ ಜನವೇ, ನಿಮ್ಮ ಜೀವಿತದಲ್ಲಿ ಇನ್ನೂ ಸಹ ನೀವು ಅಭಿಷೇಕವನ್ನು ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ, ಕರ್ತನ ಅಭಿಷೇಕ ಬಹಳ ಮುಖ್ಯವಾಗಿ ಹೊಂದ್ಕೊಳ್ಬೇಕಾಗಿದೆ. ಪವಿತ್ರಾತ್ಮನ ಅಭಿಷೇಕ ಬಹಳ ಮುಖ್ಯ ನಿಮಗೆ. ಹಾಲೆಲೂಯಾ. ನಿಮ್ಮ ಬಾಯಲ್ಲಿರುವಂತ ಶಕ್ತಿಗಿಂತಲೂ ಹೆಚ್ಚಾಗಿ ನೀವು ಅಭಿಷೇಕದಿಂದ ತುಂಬಲ್ಪಟ್ಟು ಮಾತಾಡುವುದಾದ್ರೆ ನಿಮ್ಮ ಜೀವಿತದಲ್ಲಿ ಶಕ್ತಿ ಬಂದು ಪ್ರಕಟ ಆಗುತ್ತೆ. ಇಲ್ಲಾಂತ ಹೇಳಿದ್ರೆ ಸೈತಾನ್ ನಿಮ್ಮನ್ನು ವಂಚಿಸ್ತಾನೆ, ನಿಮ್ಮ ಕುಟುಂಬಗಳನ್ನು ವಂಚಿಸ್ತಾನೆ, ನಿಮ್ಮ ಜೀವಿತನ ವಂಚಿಸ್ತಾನೆ. ಆಗಾಗ ಸೈತಾನನ ಅಗ್ನಿ ಬಾಣಗಳು ನಿಮ್ಮ ಮೇಲೆ ಬೀಳಲ್ಪಡುತ್ತೆ, ಆಗಾಗ ಹೋರಾಟಗಳು ಬೀಳಲ್ಪಡುತ್ತೆ. ಅದಕ್ಕೋಸ್ಕರನೇ ನೀವು ಯಾವಾಗಲೂ ಸಹ ಆತ್ಮಭರಿತರಾಗಿರಬೇಕು, ಆತ್ಮದಲ್ಲಿ ತುಂಬಲ್ಪಡಬೇಕು. ಪ್ರತಿದಿನ ಬರೀ ಭಾನುವಾರ ಬಂದರೆ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲೂ ಸಹ, ಎಲ್ಲ ಸ್ಥಳದಲ್ಲೂ ಸಹ ಆತ್ಮಭರಿತರಾಗಿ ನೀವು ಜೀವಿಸುವಂಥ ಸಮಯದಲ್ಲಿ, ಹಾಲೆಲೂಯಾ, ನಿಮ್ಮ ಜೀವಿತಕ್ಕೆ ಎದುರಾಗಿ ಹೋರಾಡುವಂಥ ಎಲ್ಲ ಶತ್ರುನ ಬಲಗಳನ್ನು ಕರ್ತನ ಬಂದು ಮುರಿಯುವರಾಗಿದ್ದಾರೆ. ಆಮೇನ್. ದೇವರು ನಿಮಗೆ ಜಯಶಾಲಿಯಾಗಿ ನಿಮ್ಮನ್ನು ನಡೆಸುವರಾಗಿದ್ದಾರೆ. ದೇವರ ಶಕ್ತಿಯನ್ನು ಹೊಂದಿಕೊಂಡಂತಹ ಯಾವ ವಿಶ್ವಾಸಿಗೆ ವಿರುದ್ಧವಾಗಿ ಸೈತಾನನು ಬರ್ತಾನೆ, ಬಟ್ ಅವನು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಲೆಲೂಯಾ. ಆಮೇನ್. ಸೊ ಅದನ್ನ ನೀವು ಆವಿಲೆ ನಿರಪ್ಪಡ್ನು. ಒಂದೊಂದು ದಿನ ನೀವು ಪ್ರಾರ್ಥಿಸ್ಬೇಕು. ಜಸ್ಟ್ ನೋಡ್ರಿ, ನಿಮ್ಮ ಪ್ರಾರ್ಥನೆಯಲ್ಲಿ ಅಭಿಷೇಕ ನಿಮ್ಮ ಮೇಲೆ ಇಳಿತಾ ಇದೆಯಾ? ಯಾವ ರೀತಿಯಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ಪ್ರತಿದಿನ ಬಂದು ನೋಡ್ರಿ, ಸಾಧಾರಣವಾದಂತಹ ನಿಮ್ಮ ಪ್ರಾರ್ಥನೆಯಲ್ಲಿ ತಣ್ಣನೆ ಅನುಭವ ಇರಬಾರ್ದು, ಒಂದು ಬೆಚ್ಚನೆಯ ಅನುಭವ ಇರಬೇಕಾಗಿದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದೊಂದು ದಿನ ವಾಕ್ಯ ಓದಬೇಕಾದ್ರೆ, ಪ್ರಾರ್ಥಿಸ್ಬೇಕಾದ್ರೆ ಶಕ್ತಿಯೊಂದಿಗೆ ನೀವು ಪ್ರಾರ್ಥಿಸ್ಬೇಕಾಗಿದೆ. ಹಾಲೆಲೂಯಾ. ಆಗಲೇ ಬಂದು ದೇವರಾತ್ಮನ ಕ್ರಿಯೆಗಳನ್ನು ಮಾಡೋದಾಗಿದೆ. ಆವಿಯಾನುಡಿಯ ವಳಿ ನಡೆದಗಳು ಉಂಗ್ಳಿಗೆ ತೇವೆ. ಪವಿತ್ರಾತ್ಮನ ನಡೆಸುವಿಕೆ ನಿಮಗೆ ಬೇಕು. ಒಂದೊಂದು ದಿನ ಪವಿತ್ರಾತ್ಮನ ನಡೆಸುವಿಕೆಗಾಗಿ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕಾಗಿದೆ. ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಅನ್ಯ ಭಾಷೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ ನೀವು ವಾಕ್ಯವನ್ನು ಕೇಳಬೇಕು. ಹಾಲೆಲೂಯಾ. ಪ್ರಾರ್ಥಿಸುವಂಥ ಸಮಯದಲ್ಲಿ ಅನ್ಯ ಭಾಷೆಯೊಂದಿಗೆ ನೀವು ಪ್ರಾರ್ಥಿಸಬೇಕಾಗಿದೆ. ನಿಮ್ಮ ಸ್ವಂತ ಭಾಷೆಗಳಿಗಿಂತಲೂ ಹೆಚ್ಚಾಗಿ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋದನ್ನು ಕಲಿಬೇಕು ನೀವು. ಆಮೇನ್. ಹಾಲೆಲೂಯಾ. ಸೊ ಪೌಲನ ಈ ಭೂಮಿಯಲ್ಲಿ ಇರಬೇಕಾದ್ರೆ ಆತನು ಹೇಳ್ತಾ ಇರೋದೇನಂತಂದರೆ, ಕರ್ತನಲ್ಲಿ, ಆತನ ಅತ್ಯಧಿಕವಾದಂಥ ಶಕ್ತಿಯಲ್ಲಿ ಬಲಗೊಳ್ಳ್ರಿ. ಆಮೇನ್. ಕರ್ತನನ್ನು ಮತ್ತು ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಈ ಲೋಕದಲ್ಲಿ ನಾವು ಜೀವಿಸ್ಬೇಕಂತ ಹೇಳಿದ್ರೆ ನಮಗೆ ಬಲ ಬೇಕಾಗಿದೆ ದೇವ ಜನರೇ, ಬಲ ಬೇಕಾಗಿದೆ. ಆಮೇನ್. ನಾವು ಒಂದೊಂದು ದಿನ ನೋಡ್ರಿ, ಆರೋಗ್ಯದಿಂದ ಇರಬೇಕಂದ್ರೆ ನಾವು ಚೆನ್ನಾಗಿ ಊಟ ಮಾಡಬೇಕು. ಬೇಕಾಗಿರುವಂಥ ನೋಡ್ರಿ, ನಮ್ಮ ಬಾಡಿ ಬೆಳಿಬೇಕಂತೇಳಿದ್ರೆ, ನಮಗೆ ಎನರ್ಜಿ ಬೇಕಂತೇಳಿದ್ರೆ ಎನರ್ಜಿ ಫುಡ್ಡನ್ನು ನಾವು ತಿನ್ನಬೇಕು. ಪ್ರತಿದಿನ ಊಟ ಮಾಡಬೇಕು. ಅದಕ್ಕೋಸ್ಕರ ಶರೀರಕ್ಕೆ ಬಲ. ನಾವು ಯಾಕೆ ಪ್ರತಿದಿನ ಊಟ ಮಾಡ್ತೀವಿ? ನಮ್ಮ ಆರೋಗ್ಯ ಬೇಕು, ನಮ್ಮ ಬಲ ಬೇಕು. ನೋಡ್ರಿ, ಊಟ ಮಾಡಲಿಲ್ಲ ಅಂತೇಳಿದ್ರೆ ಏನಾಗ್ತೀವಿ? ನಾವು ಸೋತೋಗ್ತೀವಿ. ಊಟ ಮಾಡಲಿಲ್ಲ ಅಂತೇಳಿದ್ರೆ ಬಲವೀನರಾಗ್ತೀವಿ. ಊಟ ಮಾಡಲಿಲ್ಲ ಅಂತೇಳಿದ್ರೆ ಗಿಡಿನೆಸ್ ಬರುತ್ತೆ. ಊಟ ಮಾಡಲಿಲ್ಲ ಅಂತೇಳಿದ್ರೆ ಅಷ್ಟೇ, ನಾವು ನಿತ್ರಾಣರಾಗ್ತೀವಿ, ವೀಕ್ ಆಗ್ತೀವಿ. ಸೊ ಆ ರೀತಿಯಾಗಿರಬೇಕಾದ್ರೆ ನೀವು ತಿಳ್ಕೊಳ್ರಿ, ನಿಮ್ಮ ಶರೀರಕ್ಕೆ ಬಂದು ಈ ರೀತಿಯಾಗಿ ನೀವು ಬಲವನ್ನು ಹೊಂದ್ಕೊಳ್ಬೇಕಂದ್ರೆ ನಿಮಗೆ ಊಟ ಮಾಡಬೇಕಂತ ಹೇಳಿದ್ರೆ, ಗಮನಿಸ್ರಿ, ನಿಮ್ಮ ಒಳಗಡೆಯಿರುವ ಮನುಷ್ಯನಿಗೆ, ಒಳಗಡೆಯಿರುವ ಮನುಷ್ಯನಿಗೆ ಎಷ್ಟು ಊಟ ಹಾಕ್ಬೇಕು ನೀವು ಅಂತ, ಎಷ್ಟು ಊಟ ಹಾಕ್ಬೇಕು ಅಂತ ಅಲ್ವಾ? ಸೊ ತಿಳ್ಕೊಳ್ರಿ, ಯಾವ ರೀತಿಯಾಗಿ ಶರೀರದಲ್ಲಿ ಆರೋಗ್ಯ ನಮಗೆ ಬೇಕಂದರೆ, ವೆರೈಟಿ ವೆರೈಟಿ ಆಗಿರುವಂಥ ಫುಡ್ಡನ್ನು ನಾವು ತೆಗೆದುಕೊಳ್ತೀವಿ ಶರೀರದಲ್ಲಿ ಬಲ ಬೇಕು ಅಂತ ಹೇಳಿದ್ರೆ. ಸೊ ಅದೇ ರೀತಿಯಾಗಿ ನಮ್ಮ ಒಳಗಡೆ ಇರುವಂಥ ಒಬ್ಬ ಮನುಷ್ಯನಿದ್ದಾನೆ, ನಿಮ್ಮ ಒಳಗಡೆ ಒಬ್ಬ ಮನುಷ್ಯನಿದ್ದಾನೆ, ಅವನಿಗೆ ಬೇಕಾಗಿರುವಂಥ ಆಹಾರ ನೀವು ಕೊಡಬೇಕು. ಆಹಾರ ಬೇರೆ ಯಾವುದಲ್ಲ, ಅನ್ಯ ಭಾಷೆಯಾಗಿದೆ, ಪ್ರಾರ್ಥನೆ ಆಗಿದೆ, ವಾಕ್ಯವಾಗಿದೆ, ವಿಶ್ವಾಸವಾಗಿದೆ, ದೇವರ ಸಮ್ಮುಖದಲ್ಲಿ ಅಭಿಷೇಕದೊಂದಿಗೆ ಕೂಡಿ ಬರೋದಾಗಿದೆ, ಶಬ್ದವಾಗಿ ಪ್ರಾರ್ಥಿಸೋದಾಗಿದೆ, ಕೂಗಿ ನಾವು ಪ್ರಾರ್ಥಿಸೋದಾಗಿದೆ, ಶಬ್ದದೊಂದಿಗೆ ನಾವು ಪ್ರಾರ್ಥಿಸೋದಾಗಿದೆ, ಅನ್ಯ ಭಾಷೆಯಲ್ಲಿ ತುಂಬಲ್ಪಟ್ಟು ಆತನನ್ನು ಆರಾಧಿಸೋದಾಗಿದೆ.
ಹಾಲೆಲೂಯಾ. ಎಷ್ಟಕ್ಕೆಷ್ಟು ನೀವು ಇದನ್ನು ಮನೆಗೆ ಮಾಡ್ತಿರೋ, ನಿಮ್ಮ ಆಂತರ್ಯದ ಮನುಷ್ಯನು ಬಂದು ಬಲವನ್ನು ಉಂತಾನೆ. ಅಂತರ್ಯದಲ್ಲಿ ಬಲ ಬೇಕು. ಸೊ ನಿಮ್ಮ ನಿಮಗಿರುವಂಥ ಏನಿದೆ, ನಿಮಗಿರುವಂಥ ನಾಲೆಡ್ಜ್, ನಿಮಗಿರುವಂಥ ಜ್ಞಾನ, ನಿಮಗಿರುವಂಥ ಪ್ರಾರ್ಥನೆ ಮಾಡೋಕೆ ಗೊತ್ತು, ಇದ್ಯಾವುದು ವರ್ಕೌಟ್ ಆಗೋದಿಲ್ಲ. ನೀವು ಮಾಡಬೇಕಾಗಿರೋದು ಒಂದೇ, ಒಳಗಡೆಯಿರೋ ಮನುಷ್ಯ, ಆಂತರ್ಯದ ಮನುಷ್ಯ ಬಲ ಹೊಂದಬೇಕು. ಎಫೆಸದವರಿಗೆ 3:16 ಹೇಳ್ತದೆ, ಗಮನಿಸ್ರಿ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗ್ರಿ. ಹಾಲೆಲೂಯಾ. ಪವಿತ್ರಾತ್ಮನ ಮುಖಾಂತರ ನೋಡ್ರಿ, ಪವಿತ್ರಾತ್ಮನ ಮುಖಾಂತರ ಆಂತರ್ಯದಲ್ಲಿ ಒಳಗಡಿರುವ ಮನುಷ್ಯನಲ್ಲಿ, ಆಮೇನ್, ಒಳಗಡಿರುವ ಮನುಷ್ಯನ ಆತ್ಮೀಕತೆಯಲ್ಲಿ ಶರೀರದ ಮನುಷ್ಯ ಬೆಳೆದ್ರೆ ಜಯ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ತಿಳ್ಕೊಳ್ರಿ, ನಮ್ಮ ಒಳಗಡಿರುವ ಮನುಷ್ಯ, ಆತ್ಮದ ಮನುಷ್ಯ ಬಲ ಹೊಂದಬೇಕು, ಆಗಲೇ ಜಯ ಹೊಂದೋದು. ಎಷ್ಟಕ್ಕೆಷ್ಟು ನಿಮ್ಮ ಹೊರಗಡಿರುವ ಮನುಷ್ಯ ಸ್ಟ್ರಾಂಗ್ ಆಗ್ತಾನೋ ಅಷ್ಟಕ್ಕಷ್ಟು ನಿಮಗೆ ಶೋಧನೆಗಳು, ಇಚ್ಛೆಗಳು, ಅದೇ ರೀತಿಯಾಗಲಿ ವಿರೋಧವಾಗಿ ಸೈತಾನನ ಅಟ್ಯಾಕ್ಸ್ಗಳು ಅಧಿಕ ಆಗುತ್ತೆ. ಬಟ್ ಎಷ್ಟಕ್ಕೆಷ್ಟು ನಿಮ್ಮ ಒಳಗಡಿರೋ ಮನುಷ್ಯ ಸ್ಟ್ರಾಂಗ್ ಅಂತಾನೋ ಅದೆಲ್ಲ ವಿರುದ್ಧವಾಗಿ ಬಂದರೂ ಸಹ, ಆಮೇನ್, ಒಳಗಡಿರೋ ಮನುಷ್ಯನ ಸ್ಟ್ರಾಂಗ್ ಆಗಿರೋದ್ರಿಂದ ಅವನ ಸೈತಾನನ ಎಲ್ಲ ಪ್ಲ್ಯಾನ್ಗಳನ್ನು ಮುರಿದಾಕ್ಬೋದಾಗಿದೆ, ಅವನ ತಡೆಗಳನ್ನು ಮುರಿದಾಕ್ಬೋದಾಗಿದೆ. ಸೊ ಅದರಿಂದ ಆಂತರಿಕ ಮನುಷ್ಯನಲ್ಲಿ, ಆಂತರ್ಯದ ಮನುಷ್ಯನಲ್ಲಿ, ಒಳಗಡಿರುವ ಮನುಷ್ಯನಲ್ಲಿ ಸ್ಟ್ರಾಂಗ್ ಆಗಬೇಕು. ಆಮೇನ್. ಸಭೆ ಒಳಗಡೆ ಬರಬೇಕಾದ್ರೆ, ಕರ್ತನ ಸಮ್ಮುಖದಲ್ಲಿ ನಾವು ಕೂತಿರಬೇಕಾದ್ರೆ, ಅದಕ್ಕೋಸ್ಕರ ನಾವು ಸ್ತುತಿಯೊಂದಿಗೆ, ಆರಾಧನೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ, ಅನ್ಯ ಭಾಷೆಯೊಂದಿಗೆ ಕರ್ತನ ಸಮ್ಮುಖದಲ್ಲಿ ನಾವು ಕೂತ್ಕೊಳ್ಬೇಕು, ಆಸೆಯೊಂದಿಗೆ ಕೂತ್ಕೊಳ್ಬೇಕು. ದೇವರೇ ನನ್ನ ತುಂಬಿಸು ಅಂತ ಕೇಳಬೇಕು. ಕರ್ತನೇ ನನ್ನ ತುಂಬಿಸು, ನಿನ್ನ ವಾಕ್ಯಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ, ನಿನ್ನ ವಾಕ್ಯಕ್ಕೆ ನಾನು ಒಪ್ಪಿಸ್ಕೊಡ್ತಾ ಇದ್ದೀನಿ ದೇವರೇ. ಈ ವಾಕ್ಯ ನನ್ನ ಸ್ಪರ್ಶಿಸಲಿ, ನನ್ನ ಜೀವಿತವನ್ನು ಸ್ಪರ್ಶಿಸಲಿ, ಈ ವಾಕ್ಯದ ಮುಖಾಂತರ ನನ್ನ ಅಭಿಷೇಕಿಸು ದೇವರೇ. ಇದನ್ನು ನಾನು ನಂಬ್ತಾ ಇದ್ದೀನಿ, ನೀವು ರೆಡಿ ಇರಬೇಕು, ಅದನ್ನು ಸ್ವೀಕರಿಸ್ಕೊಳ್ಳೋಕೆ ರೆಡಿ ಇರಬೇಕು. ಇಲ್ಲಿಂದ ವಾಕ್ಯಗಳು ಬರ್ತಾ ಇರಬೇಕಾದ್ರೆ, ದೇವರ ವಾಕ್ಯವನ್ನು ತಿನ್ನಲಿಕ್ಕೆ, ದೇವರ ವಾಕ್ಯವನ್ನು ನುಂಗಲಿಕ್ಕೆ ನೀವು ರೆಡಿಯಾಗಿರಬೇಕು. ಹಾಲೆಲೂಯಾ. ಆಗ ಮಾತ್ರ ತಿಳ್ಕೊಳ್ರಿ, ವಾಕ್ಯ ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ತೆಗೆದುಕೊಂಡು ಬರುತ್ತೆ. ನೀವು ಬಿಟ್ಕೊಡದೆ ವಾಕ್ಯ ಕ್ರಿಯೆ ಮಾಡೋದಿಲ್ಲ. ನೀವು ಒಪ್ಪಿಸ್ಕೊಡದಲ್ಲೇ, ನೀವು ಹೃದಯನ ತೆರೆದುಕೊಡದಲ್ಲೇ ವಾಕ್ಯ ಕ್ರಿಯೆ ಮಾಡೋದಿಲ್ಲ. ನೀವು ಯಾವಾಗ ಬಿಟ್ಕೊಡ್ತಿರೋ ದೇವರ ಶಕ್ತಿಗೆ, ದೇವರ ವಾಕ್ಯಕ್ಕೆ, ಪವಿತ್ರಾತ್ಮನಿಗೆ, ಆಗ ಮಾತ್ರ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಇಲ್ಲ ಅಂತೇಳಿದ್ರೆ 10 ವರ್ಷ ಅಲ್ಲ, 50 ವರ್ಷ ಆದರೂ ನಿಮ್ಮ ಲೈಫು, ನಿಮ್ಮ ಕುಟುಂಬ ಚೇಂಜ್ ಆಗೋದಿಲ್ಲ. ಆಮೇನ್. ಸೊ ಒಂದು ವಿಶ್ವಾಸ ತಿಳಿದಿರಬೇಕು, ಯಾವಾಗಲೂ ಸಹ ದೇವರ ಕಾರ್ಯಗಳಿಗೆ, ದೇವರ ಕ್ರಿಯೆಗಳಿಗೆ ನಿಮ್ಮನ್ನು ಬಿಟ್ಕೊಡ್ಬೇಕು, ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ಬೇಕು. ಆಫ್ಟರ್ ಆಲ್, ನೀವು ಕಟಿಂಗ್ ಶಾಪಿಗೆ ಹೋಗಬೇಕಾದ್ರೆ, ಕಟಿಂಗ್ ಮಾಡುವಂಥ ವ್ಯಕ್ತಿ ನಿಮ್ಮ ತಲೆಗಳನ್ನ ತಿರುಗಿಸ್ತಾನೆ ಅಲ್ವಾ? ನಿಮ್ಮ ತಲೆಗಳನ್ನ ಅವನಿಗೆ ಇಷ್ಟದ ಪ್ರಕಾರ ಬಂದು ತಿರುಗಿಸ್ತಾನೆ. ಯಾಕಂದರೆ ಹಂಗಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಕಟಿಂಗ್ ಮಾಡಲಿಕ್ಕೆ ಸಾಧ್ಯ. ನೀವು ಅವನಿಗೆ ಬಿಟ್ಕೊಡ್ಬೇಕು. ಕಟಿಂಗ್ ಮಾಡುವಂಥ ಸಮಯದಲ್ಲಿ, ಹೇರ್ ಕಟ್ ಮಾಡುವಂಥ ಸಮಯದಲ್ಲಿ ಆ ರೀತಿಯಾಗಿ ಇರಬೇಕಾದ್ರೆ, ದೇವರ ಕರದಲ್ಲಿ ಒಬ್ಬ ವ್ಯಕ್ತಿ ಒಪ್ಪಿಸ್ಕೊಡೋದಾದರೆ, ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಡೋದಾದರೆ, ಸಭೆಯಲ್ಲಿ ದೇವರ ಶಕ್ತಿಗೆ ಒಪ್ಪಿಸ್ಕೊಡೋದಾದರೆ, ಸಭೆಯಲ್ಲಿ ದೇವರ ಶಬ್ದಕ್ಕೆ ಒಪ್ಪಿಸ್ಕೊಡೋದಾದರೆ, ತಿಳ್ಕೊಳ್ರಿ, ದೇವರು ಯಾವ ರೀತಿಯಾಗಿ ಅವನೊಂದು ಶೇಪ್ ತೆಗೆದುಕೊಂಡು ಬರ್ತಾರೆ, ದೇವರು ಅವನ್ನ ಯಾವ ರೀತಿಯಾಗಿ ಒಂದು ಮೋಲ್ಡಿಗೆ ತೆಗೆದುಕೊಂಡು ಬರ್ತಾರೆ, ಯಾವ ರೀತಿಯಾಗಿ ಅವನ್ನ ರೂಪಿಸ್ತಾರೆ ಅಂತ. ಆಮೇನ್. ಇಲ್ಲಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿಲ್ಲ ಅಂತೇಳಿದ್ರೆ, ಅಲ್ಲಿ ನೀವು ಸೈತಾನನಿಗೆ ಒಪ್ಪಿಸ್ಕೊಡ್ತೀರಾ. ಇಲ್ಲಿ ಕರ್ತನ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿಲ್ಲ ಅಂತೇಳಿದ್ರೆ, ಅಲ್ಲಿ ಇಚ್ಛೆಗಳಿಗೆ ಒಪ್ಪಿಸ್ಕೊಡ್ತೀರಾ, ಶೋಧನೆಗಳಿಗೆ ಒಪ್ಪಿಸ್ಕೊಡ್ತೀರಾ, ಪಾಪಕ್ಕೇನು ಒಪ್ಪಿಸ್ಕೊಡ್ತೀರಾ? ಬೆಟರ್ ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಡೋದು. ಆಮೇನ್. ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಡೋದು. ಸೈತಾನನು ವಂಚಿಸ್ತಾನೆ ನಿಮ್ಮನ್ನು ವಂಚಿಸ್ತಾನೆ, ನಿಮ್ಮ ಜೀವಿತವನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಹಣವನ್ನು, ನಿಮ್ಮ ಕುಟುಂಬವನ್ನು ವಂಚಿಸ್ತಾನೆ, ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಾನೆ. ದೇವರ ಚಿತ್ತದಿಂದ ಅವನು ಹೊರಗಡೆ ಬರಲಿಕ್ಕೋಸ್ಕರ ಮಾಡ್ತಾನೆ, ಒಂದು ತಣ್ಣನೆಯ ಅನುಭವದಲ್ಲಿ ಜೀವಿಸುವಂತ ಅವನು ಹೇಳ್ತಾನೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವುಗಳು ಶಕ್ತಿಯೊಂದಿಗೆ ಇರಬೇಕಾದ್ರೆ, ಶಕ್ತಿಯಲ್ಲಿ ತುಂಬಲ್ಪಡಬೇಕಾದ್ರೆ, ಆಂತರ್ಯ ಮನುಷ್ಯನಲ್ಲಿ ಬಲ ಹೊಂದಬೇಕಂತ ಹೇಳಿದ್ರೆ, ಸೈತಾನನ ಅಷ್ಟು ಪ್ಲ್ಯಾನ್ಗಳನ್ನು ದೇವರ ಶಕ್ತಿಯಿಂದ, ದೇವರಾತ್ಮನ ಬಲದಿಂದ ನಾವು ಮುರಿದಾಕೋರಾಗಿದ್ದೇವೆ. ಹಾಲೆಲೂಯಾ. ಆಮೇನ್. ಇದು ಬಹಳ ಮುಖ್ಯವಾಗಿರೋದು ನಿಮ್ಮ ಜೀವಿತದಲ್ಲಿ ಬೇಕಾಗಿರೋದು, ಬಹಳ ಮುಖ್ಯವಾಗಿರೋದು. ಅದಕ್ಕೋಸ್ಕರ ಸಭೆಯಲ್ಲಿ ಯಾವ ಸಮಯದಲ್ಲೂ ಸಹ ನಿಮ್ಮ ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕು, ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಸಮರ್ಪಿಸ್ಕೊಳ್ಬೇಕಾಗಿದೆ, ಪವಿತ್ರಾತ್ಮನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ಬೇಕಾಗಿದೆ. ಎಷ್ಟು ಮಾತ್ರಕ್ಕೂ ನೀವು ಪಾಪವನ್ನು ಮಾಡೋದಿಲ್ಲ. ಹಾಲೆಲೂಯಾ. ಕೆಲವರಿಗೆ ಪಾಪ ಅನ್ನೋದು ಸಾಧಾರಣವಾಗಿದೆ, ಕೆಲವರಿಗೆ ವಂಚನೆ ಅನ್ನೋದು ಸಾಧಾರಣ. ಯಾಕೆ? ಸೈತಾನನ ವಂಚನೆ ಒಳಗಡೆ ಅವರು ಒಳಗಾಗಿದ್ದಾರೆ, ಸೈತಾನನ ವಂಚನೆ ಒಳಗಡೆ ಒಳಗಾಗಿದ್ದಾರೆ. ಆದರೆ ದೇವರಾತ್ಮನಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕಾದ್ರೆ ನೀವು ಶಕ್ತಿಯೊಂದಿಗೆ ಜೀವಿಸ್ತೀರಾ. ಹಾಲೆಲೂಯಾ. ಗಲಾತ್ಯದವರಿಗೆ 5:17 ಹೇಳ್ತಾ ಇದೆ, 16:17-18 ಗಮನಿಸ್ರಿ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಹಾಲೆಲೂಯಾ. ಗಮನಿಸ್ರಿ, ವಾಕ್ಯ ಹೇಳ್ತಾ ಇರೋದು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಆಗ ನೀವು ಶರೀರಾಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸೋದಿಲ್ಲ. ಆಮೇನ್. ಯಾವುದಾಗಿದೆ ಮಾಂಸದ ಕ್ರಿಯೆಗಳು, ಶರೀರಭಾವದ ಕರ್ಮಗಳು ಯಾವುದು? 19 ಗಮನಿಸ್ರಿ, 19 ಹೇಳ್ತಾ ಇದೆ. ಗಲಾತ್ಯದವರಿಗೆ 5:17 19 ಹೇಳ್ತಾ ಇದೆ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಇವೆ ಯಾವುವೆಂದರೆ ಜಾರತ್ವ, ಬಂಡತನ,
ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ, ಇಂಥವುಗಳೇ ನೋಡ್ರಿ. ಇದೆಲ್ಲ ಎಲ್ಲಿದೆ? ಶರೀರದಲ್ಲಿದೆ. ಮಾಂಸತ್ತಿನ ಕ್ರಿಯೆಗಳದ್ದು ಶರೀರದಲ್ಲಿದೆ. ಹಾಲೆಲೂಯಾ. ಯೇಸುವನ್ನು ನಂಬಿದ ಕೂಡಲೇ ನಮ್ಮ ಆತ್ಮದಲ್ಲಿ ನಾವು ನೂತನವಾದವು. ಬಟ್ ಶರೀರದಲ್ಲಿ ಮಾಂಸ ಇದೆ ಯಾಕೆ? ಶರೀರದಲ್ಲಿ ಪಾಪವಿದೆ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಶರೀರ ಈ ಭೂಮಿಗೆ ಸಂಬಂಧಪಟ್ಟದ್ದು, ಇದು ಮಣ್ಣಾಗಿದೆ, ಇದು ಮಣ್ಣಿಗೆ ಹೋಗುವಂಥದ್ದು. ಸತ್ತ ನಂತರ ಇದನ್ನು 6 ಅಡಿ 3 ಅಡಿ ಬಂದು ತೆಗೆದುಕೊಂಡು ಹಾಕ್ತಾರೆ ಅಷ್ಟೇ. ಯಾಕಂದರೆ ಶರೀರ ಅಲ್ಲಿಗೆ ಹೋಗೋದಿಲ್ಲ, ಮಾಂಸ ರಕ್ತ ಅಲ್ಲಿಗಿಲ್ಲ, ಮಾಂಸ ರಕ್ತ ಭೂಮಿಗೆ ಸಂಬಂಧಪಟ್ಟಿರೋದು. ಸೊ ಭೂಮಿಗೆ ಸಂಬಂಧಪಟ್ಟಿರೋದ್ರಿಂದ, ಶರೀರವು ಮಣ್ಣಾಗಿರೋದ್ರಿಂದ ಶರೀರಕ್ಕೆ ಭೂಮಿಗೆ ಸಂಬಂಧಪಟ್ಟದನ್ನು ಹುಡುಕ್ತಾ ಇದೆ, ಭೂಮಿಯಲ್ಲಿ ಸಂಬಂಧಪಟ್ಟದನ್ನು ಅನುಭವಿಸು ಅಂತ ಹೇಳ್ತಾ ಇದೆ. ಆದರೆ ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಪರಲೋಕಕ್ಕೆ ಸಂಬಂಧಪಟ್ಟಿರೋದು, ಅದಕ್ಕೋಸ್ಕರ ಅದನ್ನು ಹುಡುಕ್ತಾ ಇದೆ. ಹಾಲೆಲೂಯಾ. ನೋಡ್ರಿ, ನಿಮ್ಮ ಪ್ರಾಣವನ್ನು, ನಿಮ್ಮ ಆತ್ಮವನ್ನು ಬೆಳೆಸಬೇಕು. ಉಂಗ ಆವಿಯ ವಳರ್ತವೇಡು, ನಿಂಗೋ ಎವಳು ಕೆವಳ ಉಂಗ ಆವಿಯ ವಳರ್ತ್ರಿಂಗ್ಲೋ ಅವಳು ಕವಳ ಉಳ್ಳಾನ ಮನಿದನ್ ಸ್ಟ್ರಾಂಗ್ ಆವ ಬೆಲನಾವ. ಹಾಲೆಲೂಯಾ. ಅದಿಲ್ಲ ಉಂಗಳಡಿ ಆವಿಯ ವಳರ್ತಾಮೆ, ನೀವು ಮಾಂಸತ್ತೆ ವಳರ್ತಿಟ್ಟಿಂಗನ, ಅದು ಒಂದು ಮಾಂಸ ಇಂದ ಉಲಗತ್ತಲ್ಲಿ ಇರ್ಕೊಳ್ಳೋದೇ ಥೇಡು. ಆಮೇನ್. ನಿಮ್ಮ ಆತ್ಮವನ್ನು ಬೆಳೆಸದೆ ನೀವು ಶರೀರವನ್ನು ಬೆಳೆಸೋದಾದರೆ ನಿಮ್ಮ ಶರೀರ ಭೂಮಿಗೆ ಸಂಬಂಧಪಟ್ಟದ್ದನ್ನೇ ಹುಡುಕ್ತಾ ಇರುತ್ತೆ. ಅದಾಗಿದೆ ನೋಡ್ರಿ, ಅಲ್ಲಿ ಬಂದು ವ್ಯಭಿಚಾರ ಬರುತ್ತೆ, ಅಲ್ಲಿ ಬಂದು ಕೆಟ್ಟ ಬಂಡತನ ಬರುತ್ತೆ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ, ಇವೆಲ್ಲವೂ ಸಹ ನೋಡ್ರಿ ಎಲ್ಲಿರೋದು? ಎಲ್ಲಿದು? ಶರೀರ ಅನುಭವಿಸು ಅಂತ ಹೇಳುತ್ತೆ, ಅನುಭವಿಸು ಅಂತ ಹೇಳುತ್ತೆ. ಹಾಲೆಲೂಯಾ. ಅನುಭವಿಸು ಅಂತ ಹೇಳುತ್ತೆ. ಈ ಲೋಕದಲ್ಲಿ ಇದನ್ನೆಲ್ಲ ನೀನು ಅನುಭವಿಸುವಂಥ ಶರೀರ ಎಳೆಯುತ್ತೆ, ನಮ್ಮನ್ನು ಈ ಲೋಕಕ್ಕೆ, ಈ ಭೂಮಿಗೆ, ಲೌಕಿಕ ಸ್ವಭಾವಗಳಿಗೆ, ಶಾರೀರಿಕ ಇಚ್ಛೆಗಳಿಗೆ ನಮ್ಮ ಶರೀರ ಮಾಂಸವನ್ನು ಇಳುಕಿರೋದು. ಹಾಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಗಮನಿಸ್ರೆ ಈಗ 5:16 ವಾಕ್ಯ ಗಲಾತಿದವರಿಗೆ ಹೇಳ್ತಾ ಇದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಅದರರ್ಥ ಏನು? ಪವಿತ್ರಾತ್ಮನ ಬಿಟ್ಕೊಡ್ರಿ, ಪವಿತ್ರಾತ್ಮನ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಆಮೇನ್. ಪವಿತ್ರಾತ್ಮನಿಗೆ ಬಿಟ್ಕೊಡೋದಾದರೆ ಶರೀರದಲ್ಲಿರುವಂಥ ಅಭಿಲಾಷೆಗಳಿಗೆ, ಇಚ್ಛೆಗಳಿಗೆ ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನಿಮ್ಮನ್ನು ಅದು ಜಯಿಸೋದಿಲ್ಲ. ಪವಿತ್ರಾತ್ಮನ ನಿಮ್ಮನ್ನು ಒಪ್ಪಿಸ್ಕೊಡೋದಾದರೆ ಏನು ಮಾಡ್ತಾರೆ? ಪವಿತ್ರಾತ್ಮನು ಒಳಗಡೆಯಿರುವ ಆತ್ಮನನ್ನು ಸ್ಟ್ರಾಂಗ್ ಮಾಡ್ತಾರೆ. ಹಾಲೆಲೂಯಾ. ಆಮೇನ್. ಉಳ್ಳಾನ ಮನಿದನೇ ಒಂದು ಆವಿಯಾನವರು ಬಲಪಡಿಸುವಾರ್. ಎವಳು ಕೆವಳ ಉಳ್ಳಾನ ಮನಿದನ ಬೆಲ ನಡೆಯುವಾನೋ, ವೆಳಿರಂಗಮಾನ ಮನಿದನ ಅಬ್ಬೇ ಒಂದು ಕುರುಗಿ ಹೋಗಿರಾನ್, ಅವನುಡಿ ಅವನು ವೀಕ್ ಆಗಿರಾನ್. ಹಾಲೆಲೂಯಾ. ಒಂದು ವಿಶ್ವಾಸಿಯ ಜೀವಿತದಲ್ಲಿ ತಿಳ್ಕೊಳ್ರಿ, ನಿಮ್ಮ ಶರೀರ ವೀಕ್ ಆದರೆ ನಿಮ್ಮ ಆತ್ಮ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಆತ್ಮ ಸ್ಟ್ರಾಂಗ್ ಆದರೆ ನಿಮ್ಮ ಶರೀರ ವೀಕ್ ಆಗುತ್ತೆ. ಹಾಲೆಲೂಯಾ. ಒಂದು ವಿಶ್ವಾಸಿಯ ಕೆಲಸ, ನಿಮ್ಮ ಕೆಲಸ ನಿಮ್ಮ ಶರೀರನ ಸ್ಟ್ರಾಂಗ್ ಮಾಡ್ತಿರೋ ಇಲ್ಲ ನಿಮ್ಮ ಆತ್ಮನ ಸ್ಟ್ರಾಂಗ್ ಮಾಡ್ತಿರೋ? ನಿಮ್ಮ ಕೆಲಸ. ಒಂದು ವೇಳೆ ನಿಮ್ಮ ಶರೀರನ ಸ್ಟ್ರಾಂಗ್ ಮಾಡೋದಾದರೆ ನಿಮಗೆ ಖಂಡಿತವಾಗಲೂ ಆರಾಧನೆ ಕಷ್ಟವಾಗಿರುತ್ತೆ, ದೇವರ ಸಮ್ಮುಖ ಕಷ್ಟವಾಗಿರುತ್ತೆ, ಪರಿಶುದ್ಧತೆ ಜೀವಿಸಲಿಕ್ಕೆ ಆಗೋದಿಲ್ಲ, ದೇವರ ಚಿತ್ತದಲ್ಲಿ ನಿಮ್ಮಿಂದ ಜೀವಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಶರೀರ ಬಿಡೋದಿಲ್ಲ. ಅದನ್ನ ಏನಂತೀರಿ? ಮಾಂಸತ್ತಿನ ಕ್ರಿಯೆಗಳು ಬಂದು ಮಾಂಸ ಸೊಲ್ಲುವಂದು ಇದೇ ಅನುಭವಿ, ನೀ ಅನುಭವಿ ರಾಜ, ಇದೇ ಅನುಭವಿ, ಮಾಂಸಂ ಸೊಲ್ಲು. ಹಾಲೆಲೂಯಾ. ಅದು ಎವಳು ಕೆವಳ ಉಂಗ ಆವಿ ಆತ್ಮ ಒಂದು ಬೆಲೆ ನಡೆಗಿರೋದೋ, ಉಳ್ಳಾನ ಮನಿದಲ್ಲಿ ಬೆಲೆ ನಡೆಗಿರಾನೋ, ಉಳ್ಳಾನ ಮನಿದನ್ ಅಬ್ಬೇ ಒಂದು ಭಯಂಕರ ಮಾರ್ರನೋ, ಅಪ್ಪದ ಪಾರಂಗ ಶರೀರ ಮಾಂಸಂದ ಅಡ್ಡಗಿರೋದು, ಅಬ್ಬೇ ಅಡಂಗಿರೋದು. ಹಾಲೆಲೂಯಾ. ಸೊ ಅದರಿಂದ ನಾವು ಮಾಡಬೇಕಾಗಿರೋದೇನು? ನಮ್ಮ ಒಳಗಡಿರುವ ಮನುಷ್ಯನನ್ನು ಸ್ಟ್ರಾಂಗ್ ಮಾಡಬೇಕು. ಯಾವ ರೀತಿಯಾಗಿ? ಪವಿತ್ರಾತ್ಮನ ಮುಖಾಂತರ ಪವಿತ್ರಾತ್ಮನ ಅನುಸರಿಸ್ಕೊಳ್ಬೇಕು, ಪವಿತ್ರಾತ್ಮನ ಹಿಂಬಾಲಿಸಬೇಕು, ಪವಿತ್ರಾತ್ಮನಿಗೆ ಒಪ್ಪಿಸ್ಕೊಡ್ಬೇಕು, ಪವಿತ್ರಾತ್ಮನ ಜೊತೆಯಲ್ಲಿ ನಡೀಬೇಕು, ಅನ್ಯ ಭಾಷೆಯಲ್ಲಿ ಮಾತಾಡಬೇಕು, ಪ್ರಾರ್ಥಿಸಬೇಕು, ಆತ್ಮದಲ್ಲಿ ತುಂಬಬೇಕು, ವರಗಳಲ್ಲಿ ತುಂಬಬೇಕು, ದೇವರ ಶಕ್ತಿಯಲ್ಲಿ ತುಂಬಬೇಕು, ದೇವರ ವಾಕ್ಯದಲ್ಲಿ ಜೀವಿಸಬೇಕು. ಹಾಲೆಲೂಯಾ. ಬರೀ ಪ್ರೇಯರ್ ಟೈಮಲ್ಲಿ ಮಾತ್ರ ಅಲ್ಲ, ನೀವು ಬೈಕಲ್ಲಿ ಹೋಗಬೇಕಾದ್ರೆ, ನಡ್ಕೊಂಡು ಹೋಗಬೇಕಾದ್ರೆ, ರೋಡಲ್ಲಿ ಇರಬೇಕಾದ್ರೆ, ಕಿಚನ್ನಲ್ಲಿ ಇರಬೇಕಾದ್ರೆ, ಮನೆಯಲ್ಲಿ ಇರಬೇಕಾದ್ರೆ, ಯಾವಾಗಲೂ ಸ್ತೋತ್ರ ಮಾಡ್ತಾ ಇರಬೇಕು, ಯಾವಾಗಲೂ ಅನ್ಯ ಭಾಷೆ ಮಾತಾಡ್ತಾ ಇರಬೇಕು, ಯಾವಾಗಲೂ ಆತ್ಮ ಭರಿತರಾಗಬೇಕು. ನೀವು ದೇವರ ಜೊತೆಲಿ ಒಂದಾಗಿರಬೇಕು, ದೇವರ ಜೊತೆಲಿ ಟಚ್ಚಲ್ಲಿ ಇರಬೇಕು, ಆತನ ಜೊತೆಲಿ ಒಂದು ಒಳ್ಳೆ ರಿಲೇಷನ್ಶಿಪ್ನ, ಅವ್ರ ರೋಡ್ ಅವ್ರ ನಲ್ಲ ಉರವೇ ನಿಂಗೆ ಬೆಚ್ಚಗನು. ನೋಡ್ರಿ, ಒಳಗಡೆ ಇರೋ ಮನುಷ್ಯ ಸ್ಟ್ರಾಂಗ್ ಆಗಿಲ್ಲ ಅಂತ ತಿಳ್ಕೊಳ್ರಿ. ನಿಮಗೆ ಮೊದಲನೇ ಶತ್ರು, ದೇವರ ಮಕ್ಕಳಿಗೆ ಮೊದಲನೇ ಶತ್ರು ನಮ್ಮ ಶರೀರ. ಆಮೇನ್. ಜೇಮ್ಸ್ ಯಾಕೋಬ್ 4:1 ಬಂದು ಹೇಳ್ತಾ ಇದೆ, ನಿಮ್ಮಲ್ಲಿ ಯುದ್ಧಗಳು, ನಿಮ್ಮಲ್ಲಿ ಕಾದಾಟಗಳು ಇಲ್ಲಿಂದ ಬರ್ತಾ ಇದೆ. ನಿಮ್ಮ ಶರೀರದಲ್ಲಿಂದ ಹೋರಾಟ ಇದೆ. ಕಣ್ಣು ಬೇರೆದನ್ನ ನೋಡು ಅಂತ ಹೇಳುತ್ತೆ, ಯೋಚನೆ ಬೇರೆದನ್ನ ಯೋಚನೆ ಮಾಡು ಅಂತ ಹೇಳುತ್ತೆ, ಬಾಯಿ ಬೇರೆದನ್ನ ಮಾತಾಡು ಅಂತ ಹೇಳುತ್ತೆ, ಕೈ ಬೇರೆದನ್ನ ಮುಟ್ಟು ಅಂತ ಹೇಳುತ್ತೆ, ಕಾಲುಗಳು ತಪ್ಪಾದ ದಾರಿಗಳಲ್ಲಿ ನಡೆ ಅಂತ ಹೇಳುತ್ತೆ. ನಮ್ಮ ಶರೀರ ಬಂದು ಹೇಳುತ್ತೆ ಇದನ್ನು ಅನುಭವಿಸು ಅಂತ. ಹಾಲೆಲೂಯಾ. ಆಮೇನ್. ಯಾವೊಂದು ವಿಶ್ವಾಸಿ ಆತ್ಮದಲ್ಲಿ ಬೆಳೀತಾನೋ, ಈ ಆತ್ಮ ಬಂದು ಹೇಳುತ್ತೆ ಏನಂತಂದರೆ, ನೀನು ದೇವರನ್ನ ಹುಡುಕು, ದೇವರ ಬಲೆ ಒಂದು, ದೇವರನ್ನ ಎದುರು ನೋಡು, ಆತ್ಮಿಕ ಮಂಡಲದಲ್ಲಿ ಜಂಪ್ ಮಾಡು. ಆಮೇನ್. ಪರಿಶುದ್ಧತೆಯಲ್ಲಿ ಜೀವಿಸು, ದೇವರಿಗಾಗಿ ಜೀವಿಸು, ದೇವರ ಚಿತ್ತವನ್ನು ನೆರವೇರಿಸು, ಕರ್ತನ ಶಕ್ತಿಯಿಂದ ತುಂಬಲ್ಪಡು, ದೇವರ ಮಹಿಮೆಯಿಂದ ತುಂಬಲ್ಪಡು. ಒಳಗಡೆ ಮನುಷ್ಯ ಬಂದು ಹೇಳ್ತಾನೆ,
ಹಾಲೆಲೂಯಾ. ಈ ಲೋಕನ ಅನುಭವಿಸ್ಬೇಡ, ಈ ಲೋಕ ದೇವರಿಗೆ ವಿರುದ್ಧವಾಗಿದೆ. ದೇವರು ಈ ಲೋಕವನ್ನು ತ್ಯಜಿಸ್ತಾರೆ. ದೇವರು ಈ ಲೋಕದಲ್ಲಿರುವಂತಹ ಕಾರ್ಯಗಳ ಮೇಲೆ ದೇವರು ಪ್ರೀತಿಯಾಗಿಲ್ಲ. ಆಮೇನ್. ವಾಕ್ಯ ಹೇಳ್ತಾ ಇದೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಆಮೇನ್. ಒಂದು ಯೋಹನ 2 15 17 ವಾಕ್ಯ, ಲೋಕದಲ್ಲಿರುವಂಥದ್ದು ನೋಡ್ರಿ, ಈ ಲೋಕದಲ್ಲಿರುವಂಥ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವೆಲ್ಲವೂ ಲೋಕದಿಂದ ಬಂದಿದೆ, ದೇವರಿಂದ ಬಂದಿಲ್ಲ. ಆಮೇನ್. ನಂತರ ಬಂದು ಹೇಳ್ತಾ ಇದೆ, ಯಾವನಾದ್ರೂ ಒಬ್ಬ ಲೋಕವನ್ನು ಪ್ರೀತಿಸೋದಾದ್ರೆ ದೇವರ ಪ್ರೀತಿ ಅವನ ಮೇಲಿಲ್ಲ, ಯಾಕಂದ್ರೆ ಈ ಲೋಕ ದೇವರಿಂದ ಉಂಟಾಗಲಿಲ್ಲ. ಅಪ್ಪೋ ಇಂದ ಉಲಗನ ಏನಂತ ತಿಳಿಯ, ಇಂದ ಉಲಗತ್ತಲ್ಲಿ ಇರ್ಕರ ಕ್ರಿಯೆಗಳು, ಈ ಲೋಕದಲ್ಲಿರುವಂಥ ಕಾರ್ಯಗಳು. ಆಮೇನ್. ದೇವರ ಚಿತ್ತವನ್ನು ನೆರವೇರಿಸುವವನು ಸದಾ ಕಾಲ ಇರ್ತಾನೆ. ಲೋಕವು ಅದರಲ್ಲಿರುವಂಥ ಸಮಸ್ತವು ಅಳಿದು ಹೋಗುತ್ತೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾ ಕಾಲ ಇರ್ತಾನೆ. ದೇವರ ಚಿತ್ತವನ್ನು ನೆರವೇರಿಸುವಂಥ ವಿಶ್ವಾಸಿಯ ಮೇಲೆ ಕರ್ತನ ದಾಹದೊಂದಿಗೆ ಆಸೆಯೊಂದಿಗಿದ್ದಾರೆ. ಹಾಲೆಲೂಯಾ. ದೇವ ಜನವೇ, ನಿಮ್ಮ ಒಳಗಡಿರುವ ಮನುಷ್ಯನನ್ನು ನೀವು ಬೆಳೆಸಿದೆ, ಖಂಡಿತವಾಗ್ಲಿಂದ ದೇವರ ಚಿತ್ತವನ್ನು ನೆರವೇರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಅದರಿಂದ ಗಲಾತ್ಯದವರಿಗೆ 5:17 ವಾಕ್ಯ ಹೇಳ್ತಾ ಇದೆ, ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಹಾಲೆಲೂಯಾ. ಒಂದೊಂದು ದಿನ ನಿಮ್ಮ ಆತ್ಮಕ್ಕೂ ಮತ್ತು ನಿಮ್ಮ ಶರೀರಕ್ಕೂ ಯುದ್ಧಗಳು ನಡೀತಾನೆ ಇದೆ. ಆಮೇನ್. ಶರೀರ ಕೆಳಗಡೆ ಇಳಿತಾ ಇದೆ, ನಿಮ್ಮ ಆತ್ಮ ಮೇಲೆ ಇಳಿತಾ ಇದೆ. ಹಾಲೆಲೂಯಾ. ಶರೀರ ಹೇಳ್ತಾ ಇದೆ ಇದನ್ನು ಅನುಭವಿಸುವಂತ, ಆದರೆ ನಿಮ್ಮ ಆತ್ಮ ಹೇಳ್ತಾ ಇದೆ ನೀನು ಅದನ್ನು ಅನುಭವಿಸುವಂತ. ಶರೀರ ಹೇಳ್ತಾ ಇದೆ ನೀನು ಪಾಪ ಮಾಡುವಂತ, ಆದರೆ ನಿಮ್ಮ ಆತ್ಮ ಹೇಳ್ತಾ ಇದೆ ನೀನು ಪರಿಶುದ್ಧವಾಗಿರುವಂತ. ನೋಡ್ರಿ, ಯುದ್ಧಗಳು ನಿಮ್ಮ ಒಳಗಡೆ ನಡೀತಾನೆ ಇದೆ, ನಿಮ್ಮ ಒಳಗಡೆ ಯುದ್ಧಗಳು ನಡೀತಾನೆ ಇದೆ. ಹಾಲೆಲೂಯಾ. ಯಾವೊಂದು ವಿಶ್ವಾಸಿ ಒಳಗಡೆರುವ ಮನುಷ್ಯನನ್ನು ಸ್ಟ್ರಾಂಗ್ ಮಾಡ್ತಾನೋ ಅವನಿಗೆ ಗೆಲ್ತಾನೆ. ಯಾವೊಂದು ವಿಶ್ವಾಸಿ ಹೊರಗಡಿರುವ ಮನುಷ್ಯನನ್ನು ವೀಕ್ ಮಾಡ್ತಾನೋ ಅವನು ಸೋತೋಗ್ತಾನೆ. ಆಮೇನ್. ಹಾಲೆಲೂಯಾ. ನೀವು ಎಷ್ಟೇ ನೋಡ್ರಿ, ನಿಮ್ಮ ಒಳಗಡಿರೋ ಮನುಷ್ಯ ವೀಕ್ ಆಗಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ರಿ, ಎಷ್ಟೊತ್ತು ಫಾಸ್ಟಿಂಗ್ ಮಾಡ್ರಿ, ಏನೇ ಮಾಡ್ರಿ, ನಿಮ್ಮಿಂದ ಶೋಧನೆ ಜಯಿಸ್ಲಿಕ್ಕೆ ಆಗೋದಿಲ್ಲ. 3 ಫಾಸ್ಟಿಂಗಲ್ಲಿ ಪರಿಶುದ್ಧವಾಗಿರ್ತೀರಾ, 4 ದಿನ ಪಾಪದಲ್ಲಿ ಬಿದ್ದೋಗ್ತೀರಾ. 7 ಫಾಸ್ಟಿಂಗಲ್ಲಿ ಧೈರ್ಯವಾಗಿ ಬಲವಾಗಿ ನೀವಿರ್ತೀರಾ. 8 ಭಯಂಕರವಾದ ಪಾಪದಲ್ಲಿ ನೀವು ಬೀಳ್ತೀರಾ. ಕಾರಣ ಏನು? ಒಳಗಡೆ ಸ್ಟ್ರಾಂಗ್ ಆಗಲಿಲ್ಲ, ಒಳಗಡೆರೋ ಮನುಷ್ಯ ಒಂದು ಬಲ ಹೊಂದಲಿಲ್ಲ. ಸೊ ಅದರಿಂದ ಯಾವಾಗ ಎಷ್ಟಕ್ಕೆಷ್ಟು ನೋಡ್ರಿ, ಒಳಗಡೆರೋ ಮನುಷ್ಯನ ಬಂದು ಸ್ಟ್ರಾಂಗ್ ಆಗ್ತಾನೋ, ನಿಮ್ಮ ಮಾತುಗಳು ವಿಶ್ವಾಸದ ಮಾತುಗಳಾಗುತ್ತೆ. ವಿಶ್ವಾಸದೊಂದಿಗೆ ನೀವು ಜೀವಿಸ್ತೀರಾ, ಅಧಿಕಾರದೊಂದಿಗೆ ನೀವು ಜೀವಿಸ್ತೀರಾ, ವ್ಯತ್ಯಾಸವಾಗಿ ನೀವು ಜೀವಿಸ್ತೀರಾ, ಬೈಬಲ್ ಭಾಷೆಯನ್ನು ನೀವು ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ. ಅಣ್ಣ, ಎವಳು ಕೆವಳ ಮರಗೋ ಉಂಗ ಮಾಂಸತ್ತಿನ ಮರಿದನ್ ಬೆಲೆ ನಡೀಗಿರಾನೋ, ನಿಮ್ಮ ಶರೀರ ಒಂದು ಬಲ ಹೊಂದುತ್ತೋ ಅಷ್ಟಕ್ಕಷ್ಟು ಲೋಕದ ಮಾತುಗಳನ್ನ ಮಾತಾಡ್ತೀರಾ, ಪಾಪದ ಮಾತುಗಳನ್ನ ಮಾತಾಡ್ತೀರಾ, ಅಶುದ್ಧ ಮಾತುಗಳನ್ನ, ಅಪವಿಶ್ವಾಸದ ಮಾತುಗಳನ್ನ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ. ಹಾಲೆಲೂಯ. ನೋಡ್ರಿ, ನಿಮ್ಮ ಜೀವಿತದಲ್ಲಿರುವಂಥ ಜಯ ದೇವರ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿದೆ. ಯಾರಿಗೋ ಆಂಡರ್ ಒಂದು ಸಗಲತೆ ಒರೆಯವರು ದಡವೆ ಅವರು ಎಂಗಳಿಗಾಗ ಸಿಲುವೆಯಲ್ಲಿ ಮರಿತು ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಆತನು ನೋಡ್ರಿ ಒಂದೇ ಒಂದು ಸಾರಿ ಬಲಿಯಾಗಿ ಅಲ್ಲಿಂದ ಜಯವನ್ನು ನಮಗೆ ಕೊಟ್ಟರು. ಆಮೇನ್. ಇಪ್ಪೋ ಆಂಡವರೇ ಏದಾನೋ ಒಂದು ಸೈಂಗಂಟಿಲ್ಲ, ಆಂಡವ್ ಸೊಲ್ರಾರು ಉನ್ ಕಣ್ಗಳು ತಿರಕ್ಕಪಡಟ್ಟು, ನಿನಕ್ಕಾಗ ನಾನು ಯಾವೆಯೂ ಸೇದು ಬಿಟ್ಟೆ, ಸಿಲುವೆ ಇಲ್ಲ, ನೀ ಒಂದು ಎದೆಯಾಗಲೂ ಅವ್ರು ಸೈಯ ಬೇಡ. ಹಾಲೆಲೂಯಾ. ಕರ್ತನ ಹೇಳ್ತಾರೆ ನೀನೇ ಒಂದು ಏನಾದರೂ ಒಂದು ಮಾಡಬೇಕು. ಅದಕ್ಕೋಸ್ಕರನೇ ದೇವರು ನಮ್ಗೆ ಸತ್ಯವೇದನ ಕೊಟ್ಟಿರೋದು, ಅದಕ್ಕೋಸ್ಕರನೇ ಅಭಿಷೇಕವನ್ನು ಪವಿತ್ರಾತ್ಮನನ್ನು ಕೊಟ್ಟಿರೋದು, ಅದಕ್ಕೋಸ್ಕರ ಚರ್ಚೆಯನ್ನು ಕೊಟ್ಟಿರೋದು, ಅದಕ್ಕೋಸ್ಕರ ಸಭಾಪಾಲಕರುಗಳನ್ನು ಕೊಟ್ಟಿರೋದು ನಿಮಗೆ, ಅದಕ್ಕೋಸ್ಕರನೇ ಈ ರೀತಿಯಾಗಿ ನಾವು ಕೂಡಿ ಬರುವಂತೆ ದೇವರು ನಮಗೆ ಸಮಯವನ್ನು ಕೊಟ್ಟಿರೋದು. ನಾವು ಬೆಳಿಬೇಕಾಗಿದೆ, ನೀವುಗಳು ಬೆಳಿಬೇಕು, ನೀವು ವಳರ್ನು. ಸುಮ್ಮನೆ ಚರ್ಚಿಗೆ ಒಂದು ಪನ ಒಂದು ನಡಕಾದೆ. ಆಮೇನ್. ಕೆಲಸಕ್ಕೆಂತ ನೀವು ಹೋಗಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಸುಮ್ಮನೆ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿರುವಂಥ ಓನರ್ ನಿಮ್ಮನ್ನು ಬಿಟ್ಬಿಡ್ತಾರಾ? ಬಿಡೋದಿಲ್ಲ, ಓಡಿಸ್ತಾರೆ. ಹೋಗು ಬೇಡ ಅಂತ. ಬರೀ ಹೆಸರಿಗೆ ಮಾತ್ರ ಕ್ರೈಸ್ತರುಗಳಾಗ ಜೀವಿಸೋದಲ್ಲ, ಶಕ್ತಿಯೊಂದಿಗೆ ನಾವು ಜೀವಿಸಬೇಕು. ಆಮೇನ್. ಪ್ರಾರ್ಥನೆಯ ಅಭಿಷೇಕ ನಮಗಿರಬೇಕು, ದೇವರ ಶಕ್ತಿಯಲ್ಲಿ ತುಂಬಲ್ಪಡಬೇಕು. ಎಷ್ಟಕ್ಕೆಷ್ಟು ನೀವು ಶಕ್ತಿಯಿಂದ ತುಂಬಲ್ಪಡ್ತಿರೋ, ಒಳಗಡೆ ಮನುಷ್ಯ ಸ್ಟ್ರಾಂಗ್ ಆಗಿರ್ತಾನೋ, ನೀವು ಬೆಳೀತಾ ಇರ್ತೀರಾ. ಸ್ವಲ್ಪ ಸ್ವಲ್ಪ ಮೇಲೆ 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 ನೀವು ಬರ್ತೀರಾ. ಬಟ್ ಎಷ್ಟಕ್ಕೆಷ್ಟು ನಿಮ್ಮನ್ನು ನೀವು ಬಿಟ್ಕೊಡದೆ, ನೀವು ಆತ್ಮದಲ್ಲಿ ಬಲ ಹೊಂದದಲ್ಲಿ ನೀವು ಸಾಧಾರಣವಾಗಿ ಜೀವಿಸ್ತೀರೋ, ಕೆಳಗಡೆ 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 ನೀವು ಹೋಗ್ತೀರಾ. ನೆಕ್ಸ್ಟ್ ಏನಾಗುತ್ತೆ? ನೀವು ಇರೋರಿಗಷ್ಟೇ, ನಿಮ್ಮ ಮಕ್ಕಳು ಅದನ್ನು ಇರೋದಿಲ್ಲ. ಯಾಕಂದ್ರೆ ಅವ್ನು ಲೋಕದವನಾಗ್ತಾನೆ. ನೀನೇ ಕಲಿಸ್ಕೊಟ್ಟಿರೋದು, ತಂದೆ ತಾಯಿಗಳು ನೀವು ಕಲಿಸ್ಕೊಟ್ಟಿರೋದು, ತಂದೆ ತಾಯಿಗಳು ಏನು ತಣ್ಣನೆ ಅನುಭವನ ಕಲಿಸ್ಕೊಟ್ರಿ. ಜನರೇಷನ್ಗಳು ನಿಲ್ಲೋದಿಲ್ಲ, ನಿಮ್ಮ ಮಕ್ಕಳು ನಿಲ್ಲೋದಿಲ್ಲ, ನಿಮ್ಮ ಮಕ್ಕಳು ನಿಲ್ಲೋದಿಲ್ಲ. ನಿನ್ನ ಶಕ್ತಿಯಲ್ಲಿ ನಿಂತರೆ ನಿನ್ನ ಮಕ್ಕಳು ನಿಲ್ತಾರೆ. ನಿನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಎಲ್ಲಿ ನಿಲ್ತಾರೆ? ಹಾಲೆಲೂಯಾ. ನೀವು ಶಕ್ತಿಯಲ್ಲಿ ಬೆಳೆದ್ರೆ ನಿಮ್ಮ ಮಕ್ಕಳು ಶಕ್ತಿಯಲ್ಲಿ ಬೆಳೀತಾರೆ, ನಿಮ್ಮ ಜನರೇಷನ್ಗಳು ಬ್ಲೆಸ್ಸಿಂಗ್ ಆಗಿರುತ್ತೆ.
ನೀವೇ ದೇವ್ರಿಗೆ ಬ್ಲೆಸ್ಸಿಂಗ್ ಆಗಿಲ್ಲ ಅಂತ ಹೇಳಿದ್ರೆ, ನೀವೇ ದೇವ್ರಿಗೆ ಸೇವೆ ಮಾಡಿಲ್ಲ, ದೇವ್ರಿಗೆ ಬಿಟ್ಕೊಟ್ಟಿಲ್ಲ, ದೇವ್ರಿಗೆ ಚಿತ್ತನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಸಹ ಕೈಬಿಡಲ್ಪಡ್ತಾರೆ. ಕ್ರಿಶ್ಚಿಯಾನಿಟಿ ಅನ್ನೋದು ನಿಮ್ಮ ಸಂತತಿಗೆ ಹೊರಟೋಗುತ್ತೆ, ಯಾಕಂದ್ರೆ ನಿಮ್ಮ ಮಗ ಮಕ್ಕಳು ಲೋಕದವರಾಗ್ತಾರೆ. ಸೊ ಅದಕ್ಕಾಗಿ ನಾವು ಇರಬಾರ್ದು, ಅದಕ್ಕಾಗಿ ನಾವು ಆ ರೀತಿಯಾಗಿ ಇರಬಾರ್ದು. ಇದು ನಮಗೆ ದೇವರು ಕೊಟ್ಟಂಥ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶ. ಪ್ರತಿಯೊಂದು ಸಮಯದಲ್ಲೂ ಶಕ್ತಿಯೊಂದಿಗೆ ತುಂಬಲ್ಪಡಬೇಕು. ಹಾಲೆಲೂಯ. ಒಂದು ವೇಳೆ ದೇವರ ಸಮ್ಮುಖದಲ್ಲಿ ನೀವನ್ನು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯವನಸ್ತ್ರಗಳಲ್ಲಿ ನೀವು ಕೆಳಗಡೆ ಬಿದ್ದೋಗ್ತೀರಾ, ಪಾಪದಲ್ಲಿ ಬೀಳ್ತೀರಾ, ಯವನಸ್ತ್ರಗಳ ಒಂದು ಇಚ್ಛೆಗಳಲ್ಲಿ ಬಿದ್ದೋಗ್ತೀರಾ, ಒಂದು ಸ್ತ್ರೀಯ ಒಂದು ಪುರುಷನ ವ್ಯಾಮೋಹದಲ್ಲಿ ನೀವು ಬಿದ್ದೋಗ್ತೀರಾ, ನಿಮ್ಮ ಲೈಫನ್ನು ಸೈತಾನನ್ನು ಸ್ಪಾಯಿಲ್ ಮಾಡ್ತಾನೆ, ನಿಮ್ಮ ಕುಟುಂಬಗಳನ್ನ ಕೆಡಿಸ್ತಾನೆ, ಒಂದು ಉಗುರು ಬೆಚ್ಚಗಿನ ಅನುಭವನ ನೀವು ಜೀವಿಸ್ತೀರಾ. ಆ ರೀತಿಯಾಗಿ ಇರಬಾರ್ದು. ನೀವು ಏನು ಬಿತ್ತೀರೋ ಅದನ್ನೇ ಕೊಯ್ತೀರಾ. ತಂದೆ ತಾಯಿಗಳು ನೀನು ಮಾಡಿದಂಥ ಪಾಪ, ನೀನು ಮಾಡಿದಂಥ ಕೆಟ್ಟದ್ದು, ನೀನು ಮಾಡಿದಂಥ ಮೋಸ ನಿನ್ನ ಮಕ್ಕಳ ಮೇಲೆ ಬರುತ್ತೆ. ಹಾಲೆಲೂಯ. ನೀವು ಹೇಳ್ಬೋದು ಯಾರು ಗೊತ್ತಿಲ್ವಲ್ಲ ಅಂತ, ದೇವ್ರಿಗೆ ಗೊತ್ತು. ಅದನ್ನಾಲೆ ಪಾರ ಉಂಗಳಿಗೆ ಪುಡಿಕಿಲ್ಲ, ನಿಮಗೆ ಇಷ್ಟವಿಲ್ಲ, ಬಟ್ ಅದು ನಡೀತಾ ಇದೆ. ಕಾರಣ ಏನು? ಮಾಂಸ ಬಿಡ್ತಾ ಇಲ್ಲ, ಮಾಂಸ ನಿಮ್ಮನ್ನು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಒಂದೊಂದು ದಿನ ಪರಿಶುದ್ಧಾತ್ಮನಿಗೆ ಒಪ್ಪಿಸ್ಕೊಡ್ಬೇಕು, ಪವಿತ್ರಾತ್ಮನಿಗೆ ಒಪ್ಪಿಸ್ಕೊಡ್ಬೇಕು. ಆವಿಲೆ ವಳರ್ನು ನೀವು ಆತ್ಮದಲ್ಲಿ ಬೆಳಿಬೇಕು. ಒಂದೊಂದು ದಿನ ಕೇಳಬೇಕು, ದೇವರೇ ನನ್ನ ತುಂಬಿಸು, ನಿನ್ನ ಶಕ್ತಿಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು, ದೇವರೇ ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಪ್ರಸನ್ನತೆಯನ್ನು ತುಂಬಿಸು, ಇನ್ನು ನಿರಪ್ಪಂಗಪ್ಪ ಕೇಕನು, ಹಿಂಗೆ ಈಗ ಕುಟುಂಬತ್ತೆ ನಿರಪ್ಪಂಗ ಆವ್ಯಾನವರೇ, ಒವ್ರ ನಾಳೆ ನಿಮ್ಗೆ ಕೇಕನು. ಒಂದೊಂದು ದಿನ ಕೇಳಬೇಕು, ನಮ್ಮ ತುಂಬಿಸು ದೇವರೇ. ಮಾಂಸ ಇಚ್ಛೆಗಳನ್ನು, ಲೋಕಗಳನ್ನು, ಶೋಧನೆಗಳನ್ನು, ಪಾಪವನ್ನು, ಸೈತಾನನ್ನು ಜಯಿಸುವಂಥ ಕೃಪೆಯಿಂದ ನನ್ನ ತುಂಬಿಸು ದೇವರೇ, ನಿನ್ನ ಶಕ್ತಿಯಿಂದ ತುಂಬಿಸು. ನಮಗೆ ನಿಮ್ಮ ಬಲ ಬೇಕಾಗಿದೆ. ಆಗಾಗ ನೀವು ಕರ್ತನ ಹತ್ರ ನೀವು ಬರಬೇಕು. ಎಲ್ಲಿದ್ರು ಸಹ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಕಿಚನಲ್ಲಿದ್ರು, ಟ್ರಾವೆಲಿಂಗಲ್ಲಿದ್ರು, ಬೈಕ್ ಓಡಿಸ್ತಾ ಇದ್ರು, ಕಾರ್ ಡ್ರೈವ್ ಮಾಡ್ತಾ ಇದ್ರು, ಬಿಸ್ನೆಸ್ ಅಲ್ಲಿದ್ರು, ಯಾವುದೇ ಪ್ಲೇಸಲ್ಲಿದ್ರು ಸಹ ನಿಮ್ಮ ಮನಸ್ಸು ದೇವ್ರನ್ನ ಹುಡುಕ್ತಾ ಇರಬೇಕು, ಹುಡುಕ್ತಾ ಇರಬೇಕು, ಹುಡುಕ್ತಾ ಇರಬೇಕು. ಹೇಳಬೇಕು, ದೇವರೇ ನಿನ್ನ ಹತ್ರ ನಾನು ಬರ್ತಾ ಇದ್ದೀನಿ, ನಿನ್ನ ಹತ್ರ ಬರ್ತಾ ಇದ್ದೀನಿ ದೇವರೇ, ನಿನ್ನ ಹತ್ರ ನಾನು ಬರ್ತಾ ಇದ್ದೀನಿ, ನಿನ್ನ ಹತ್ರ ನಾನು ಬರ್ತಾ ಇದ್ದೀನಿ ದೇವರೇ, ನಿನ್ನನ್ನು ಹುಡುಕ್ತಾ ಇದ್ದೀನಿ ಕರ್ತನೆ, ನಿನ್ನ ಇಲ್ದಲೇ ನನ್ನ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ನೋಡ್ತಾರೆ, ದೇವರು ನಿಮ್ಮ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಎದುರು ನೋಡ್ತಾರೆ, ನಿಮ್ಮ ನಂಬಿಕಸ್ತಿಕೆಯನ್ನು ಎದುರು ನೋಡ್ತಾರೆ. ಹಾಲೆಲೂಯ. ಕೊಂಚತಿಲ್ಲ ಉಣ್ಮೆಯ ಇರುಕ್ರವನ್ ಅಧಿಗತಿಲೋ ಅವನು ಉಣ್ಮೆಯ ಇರುಪಾನ್. ನನ್ನ ಚಿಕ್ಕ ಕಾರ್ಯದಲ್ಲಿ ನಿನಗೆ ನಂಬಿಕಸ್ತನಾಗಿದ್ದೇನೆ ಅಂತ ಹೇಳುವಂಥದ್ದನ್ನು ದೇವರು ನಂಬಲಿ, ಸ್ವಲ್ಪದ್ರಲ್ಲಿ ದೇವರು ನಂಬಲಿ. ಆಮೇನ್. ನಿಮ್ಮ ಸ್ವಲ್ಪ ಕಾರ್ಯಗಳನ್ನು ದೇವರು ನಂಬೋದಾದರೆ ಆತನ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವರ ಶಕ್ತಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗುತ್ತೆ. ಖಂಡಿತವಾಗಲಿ ನಿಮ್ಮ ಮುಖಾಂತರ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಹಾಲೆಲೂಯ. ನೀವು ಪಾಪಕ್ಕೆ ಇರುವಂಥವರಲ್ಲ, ನೀವು ಲೋಕಕ್ಕೆ ಸೈತಾನನಿಗೆ ಇರುವಂಥವರಲ್ಲ, ನೀವು ಇರಬೇಕಾಗಿರೋ ದೇವರಿಗಾಗಿ. ಯೇಸು ಸ್ವಾಮಿ ನಿಮಗಾಗಿ ರಕ್ತವನ್ನು ಚೆಲ್ಲಿ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರ ಮಕ್ಕಳಾಗಿ, ಸಭೆಯಾಗಿ ನಿಮ್ಮನ್ನು ಮಾರ್ಪಡಿಸಿರೋದು, ಕರ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆರಿಸ್ಕೊಂಡಿರೋದು. ನಿಮ್ಮ ಲೈಫನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ. ಸುಮ್ಮನೆ ಯಾವುದು ಬರೋದಿಲ್ಲ. ನಾನು ಆಗಲೇ ಹೇಳಿದೆ, ನಿಮ್ಮ ಕೆಲಸ ಜಾಗದಲ್ಲಿ ಹೋಗಿ ಸುಮ್ಮನೆ ಕೂತ್ರೆ ಏನು ನಡೆಯೋದಿಲ್ಲ. ಅಲ್ಲಿ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸೂಪರ್ವೈಸರ್ಗಳು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮನ್ನು ಬಿಡ್ತಾರಾ? ನೀವು ಸ್ಥಳದಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಸುಮ್ಮನೆ ಬಿಡ್ತಾರಾ? ಇಲ್ಲ. ಅದಕ್ಕೋಸ್ಕರ CCTV ಕ್ಯಾಮ್ರಾಗಳು ಹಾಕಿರೋದು. ನೀವು ವರ್ಕ್ ಮಾಡಿಲ್ಲ ಅಂದರೆ ಅದು ಯಾವುದು ಹಾಕೋದೇ ಬೇಕಾಗಿರಲಿಲ್ಲ. ಆಮೇನ್. ನೀವು ತಿಳ್ಕೊಳ್ರಿ, ಒಂದೊಂದು ನಿಮಿಷ ಅವರಿಗೆ, ಒಂದೊಂದು ನಿಮಿಷ ಸಹ ಬಹಳ ಪ್ರಯೋಜನವಾದದ್ದು. ಸೊ ದೇವರ ರಾಜ್ಯದಲ್ಲಿಯೂ ಸಹ ಒಂದೊಂದು ನಿಮಿಷನೂ ಪ್ರಯೋಜನವಾಗಿರೋದು. ಅದಕ್ಕೋಸ್ಕರನೇ ನೀವು ಯಾವಾಗಲೂ ಶಕ್ತಿಯೊಂದಿಗೆ ತುಂಬಲ್ಪಡಬೇಕು, ದೇವರ ಜೊತೆಯಲ್ಲಿ ಒಂದಾಗಿರಬೇಕು. ಆಮೇನ್. ಕುಟುಂಬ ಪ್ರಾರ್ಥನೆ ಮಾಡಬೇಕು, ಸಿಂಗಲ್ ಪ್ರೇಯರ್ನ ಮಾಡಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕೂಡಿ ಕೂಡಿ ಸಭೆಯವರಾಗಿನೋ ಸೇರಿ ಬಂದು ಪ್ರಾರ್ಥನೆ ಮಾಡಬೇಕು. ಆರಾಧನೆಗಳನ್ನ ಬಿಡಬಾರ್ದು, ಸಭೆಯ ಕೂಟಗಳನ್ನು, ಉಪವಾಸದ ಪ್ರಾರ್ಥನೆಗಳನ್ನ ಬಿಡಬಾರ್ದು. ಪ್ರತಿದಿನ ವಾಕ್ಯ ಓದೋದನ್ನು ಬಿಡಬಾರ್ದು, ಪ್ರತಿದಿನ ಕೂಡಿ ಪ್ರಾರ್ಥಿಸೋದನ್ನು ಬಿಡಬಾರ್ದು. ಅದಕ್ಕೋಸ್ಕರ ಬೆಳಗ್ಗೆ ನಾವು 5:30 ನಾವು ಪ್ರಾರ್ಥನೆ ಇಟ್ಕೊಂಡಿದ್ವಿ, ಬೆಳಗ್ಗೆ 5:00 6:30. ಹಾಲೆಲೂಯ. 1.5 ಗಂಟೆಗಳ ಕಾಲ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ನೀವು 1.5 ಗಂಟೆಗಳ ಕಾಲ ನೀವು ಪ್ರೇಯರೇ ಮಾಡಿರೋದಿಲ್ಲ. ಸೊ ಈ 1.5 ಗಂಟೆ ನಿಮ್ಮ ಲೈಫಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ನೀವು ಬಿಟ್ಕೊಡೋದಾದರೆ. ಆಮೇನ್. ಬೆಳಗ್ಗೆನ ಎದ್ದು ದೇವರ ಮುಖವನ್ನು ನೋಡೋದಾದರೆ ಖಂಡಿತವಾಗಲೂ ದೇವರು ಶಕ್ತವಾದಂಥ ಕಾರ್ಯಗಳನ್ನು ಮಾಡ್ತಾರೆ. ಹಾಲೆಲೂಯ. ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ನೀವು ಪ್ರಾರ್ಥನೆಯನ್ನು ಕಲಿತೀರಾ, ದೇವರ ಶಕ್ತಿಯಿಂದ ತುಂಬಲ್ಪಡ್ತೀರಾ. ಒಪ್ಪಿಸ್ಕೊಡ್ರಿ ಕರ್ತನಿಗಾಗಿ, ಕರ್ತನಿಗಾಗಿ ನಿಮ್ಮ ಜೀವಿತನ ಒಪ್ಪಿಸ್ಕೊಡ್ರಿ. ಇಲ್ಲ ಅಂತೇಳಿದ್ರೆ ವಾಕ್ಯ ಹೇಳ್ತಾ ಇದೆ, ಪೇತ್ರ 1 ಪೇತ್ರ 5:18 ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಕಾಯ್ತಾ ಇದ್ದಾನೆ. ಯಾರ ಬಿಸ್ನೆಸ್ ಅನ್ನ ನುಂಗೋಣ, ಯಾರ ಶರೀರವನ್ನು ನುಂಗೋಣ, ಯಾರ ಮನಸ್ಸನ್ನ ನುಂಗೋಣ, ಯಾರ ಜೀವಿತವನ್ನು ನುಂಗೋಣ, ಯಾರ ಕೆಲಸಗಳನ್ನು ನುಂಗೋಣ ಅಂತ ಅವನು ಕಾಯ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಆದರೆ ದೇವರ ಮಕ್ಕಳು, ದೇವರ ಸಭೆ ಶಕ್ತಿಯೊಂದಿಗೆ, ವಿಶ್ವಾಸದೊಂದಿಗೆ, ಸ್ವಸ್ಥ ಬುದ್ಧಿಯೊಂದಿಗೆ ಅವನಿಗೆ ವಿರುದ್ಧವಾಗಿ ನಿಲ್ಲಬೇಕು. ನೀವು ವಿರುದ್ಧವಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅವನು ನುಂಗಾಕ್ತಾನೆ. ಹಾಲೆಲೂಯ. ದೇವರು ನಿಮ್ಮನ್ನು ಆರಿಸ್ಕೊಂಡಿರೋದು ಸೈತಾನನಿಗೆ ಬೆನ್ನು ತೋರಿಸಿ ಓಡೋದಕ್ಕೋಸ್ಕರ ಅಲ್ಲ, ಸೈತಾನನಿಗೆ ಎದೆ ತೋರಿಸಿ ನಿಲ್ಲೋದಕ್ಕೋಸ್ಕರನೇ. ಆಮೇನ್. ಹಾಲೆಲೂಯ. ನಿಮ್ಮನ್ನು ಹಾಳು ಮಾಡಲಿಕ್ಕೆ, ನಿಮ್ಮನ್ನು ನಾಶ ಮಾಡಲಿಕ್ಕೆ ಅವನು ಕಾಯ್ತಾ ಇದ್ದಾನೆ.
ಆದರೆ ದೇವರ ಮಕ್ಕಳಾಗಿರುವಂಥ ನೀವುಗಳು ಎಚ್ಚರವಾಗಿರಬೇಕಾಗಿರೋದು ಬಹಳ ಮುಖ್ಯ. ಆಮೇಲೆ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇದು ಈ ಸಮಯ, ಈ ಅವಕಾಶವನ್ನು ಉಪಯೋಗಿಸ್ಕೊಳ್ರಿ. ಪ್ರತಿದಿನ ನಿಮ್ಮ ಲೈಫಲ್ಲಿ ಪ್ರಾರ್ಥಿಸ್ರಿ, ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡಿರಿ, ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಇಲ್ಲಿ ಕೇಳ್ತಿರುವಂಥ ವಾಕ್ಯವನ್ನು ಮತ್ತೆ ಮತ್ತೆ ಕೇಳ್ರಿ, ಮತ್ತೆ ಮತ್ತೆ ಕೇಳ್ರಿ. ಆನ್ಲೈನಲ್ಲಿ ನಮ್ಮ ಸಂದೇಶಗಳಿದೆ, ಬೆರಾಕಾ ಎಬ್ಜಿ ಚರ್ಚ್ ಬ್ಯಾಂಗ್ಳೂರಿನಂಥ ಯೂಟ್ಯೂಬ್ನಲ್ಲಿ ನಮ್ಮ ಸಂದೇಶಗಳಿದೆ. ಇದನ್ನು ಮತ್ತೆ ಮತ್ತೆ ಕೇಳ್ರಿ, ಮತ್ತೆ ಮತ್ತೆ ಕೇಳ್ರಿ. ಕರ್ತನು ಖಂಡಿತವಾಗಲಿ ನಿಮ್ಮ ಜೀವಿತದಲ್ಲಿ ನೀವು ಸೋತೋಗ್ಲಿಕ್ಕೆ ಬಿಡೋದಿಲ್ಲ. ದೇವರ ಕರಗಳು ನಿಮ್ಮ ಜೀವಿತದಲ್ಲಿ ಶಕ್ತವಾಗಿದೊಳ್ಳೋದಾಗಿದೆ. ಎಲ್ಲರೂ ನಾವು ಪ್ರಾರ್ಥಿಸೋಣ. ಸಮಯದಲ್ಲಿ ದೇವರೇ ನಿನ್ನ ಮಕ್ಕಳು ಒಬ್ಬೊಬ್ಬರನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ಇರುವಂಥ ಬರುವಂಥ ಕಾರ್ಯಗಳು, ಕೆಲಸಗಳು, ಮನೆಗಳು, ಕುಟುಂಬಗಳು, ಜೀವಿತ, ಪ್ರತಿಯೊಂದು ಆಶೀರ್ವದಿಸಲ್ಪಡಲಿ ಅಪ್ಪ. ಸಮಾಧಾನ ಉಂಟಾಗಲಿ. ಯೇಸುವಿನ ರಕ್ತದ ಅಡಿಯಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ ನಿನಗೆ ಮಹಿಮೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದೇವರೇ ಆನ್ಲೈನ್ನಲ್ಲೂ ಯಾರು ಕೂಡಿ ಬಂದಿದ್ದಾರೋ ಪ್ರತಿಯೊಬ್ಬೊಬ್ಬರನ್ನ ಯೇಸುವಿನ ರಕ್ತದಲ್ಲಿ ಮುದ್ರೆ ಇಡ್ತಾ ಇದ್ದೇವಪ್ಪ. ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ನೀನು ನಡೆಸು ದೇವರೇ, ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು, ನಿನ್ನ ದೈವಿಕ ಶಕ್ತಿಯಿಂದ ತುಂಬಿಸು. ನಿನ್ನ ಕರದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಯೇಸುವಿನ ರಕ್ತದ ಕಾವಲು, ವಾಕ್ಯದ ಕಾವಲುಗುಂಟಾಗಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.